ಹರೇರಾಮ ಈಶ್ವರು ಗುರುರಾತ್ಮಯತಿ ಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿಯೇ ನಮಃ ತೀರ್ಥಯಾತ್ರೆ ಪಾಪಹರ ಆದರೆ ಯಾವುದನ್ನಾದರೂ ಮಾಡುವ ಭಾಗ ಮಾಡಿದರೆ ಅದು ಫಲ ಕೊಡುವಂಥದ್ದು ಅದಕ್ಕೆ ತೀರ್ಥಯಾತ್ರೆಯು ಕೂಡ ಅಪವಾದವಲ್ಲ ನಿನ್ನೆ ಮಾತನಾಡಿದ ಕೊನೆಯ ಬಿಂದುವಿನಿಂದ ಇಂದು ಆರಂಭ ಮಾಡ್ತಾ ಇದ್ದೇವೆ ತೀರ್ಥಯಾತ್ರೆಗೆ ತೀರ್ಥಯಾತ್ರೆಯೇ ಉದ್ದೇಶವಾಗಿರಬೇಕು ಅದು ಗೌಣವಾಗಲೇಬಾರದು ಬೇರೆ ಯಾವುದೋ ಕಾರ್ಯಕ್ಕೆ ಹೋದಾಗ ಜೊತೆಗೆ ಇದನ್ನು ಮಾಡಿದೆ ಅನ್ನೋ ಹಾಗಾಗಬಾರ್ದು ಅಥವಾ ಇನ್ಯಾವುದೂ ಸೇರಿ ದ್ವಂದ್ವ ಆಗಬಾರ್ದು ಅದು ಇಂಪಾರ್ಟೆಂಟೇ ಇದು ಇಂಪಾರ್ಟೆಂಟೇ ಎರಡು ಒಟ್ಟಿಗೆ ಆ ಥರವೂ ಆಗಬಾರ್ದು ಸಮಪ್ರಾಧಾನ್ಯವೂ ಅಲ್ಲ ಅಥವಾ ಗೌಣ ಭಾವವೂ ಅಲ್ಲ ಅದಕ್ಕೆ ಪೂರ್ಣ ಪ್ರಾಧಾನ್ಯ ಇರಬೇಕು ಅದಕ್ಕೆ ಅಂತಲೇ ಕೊಡಬೇಕು ನಾವು ಒಂದು ಅದು ತುಂಬ ಮುಖ್ಯವಾದದ್ದು ಒಂದು ಯಾತ್ರೆಗೆ ಭಗವಂತನ ಲಕ್ಷ್ಯ ಆಗಿರಬೇಕು ಅಂತ ಈಗ ಈ ಸಂಗತಿ ಇದೆಯಲ್ಲ ತೀರ್ಥಯಾತ್ರೆಗೆ ಮಾತ್ರ ಅಂತಲ್ಲ ಅಂತ ಸಾಧನೆಗೆ ಅನ್ವಯ ಆಗುವಂಥದ್ದು ಈಗ ಸಾಧನೆ ಸಿದ್ಧಿಸುವುದು ಯಾವಾಗ ಅಂದರೆ ನಮಗೆ ದೇವರು ಏಕಲಕ್ಷ್ಯವಾದಾಗ ಬಹುಬೇಗ ಸಿದ್ಧ ಸಿದ್ಧಿಸುತ್ತೆ ಸಾಧನೆ ಹತ್ತಾರು ಸಂಗತಿಗಳ ಮೊದಲು ದೇವರು ಒಂದು ಅಂತಾದರೆ ಆಗ ನೋಡಿ ಸಹಜ ಅಂತ ಎನರ್ಜಿ ಆ ಥರ ಹಂಚಿ ಹೋಗುತ್ತೆ ನೋಡಿ ನಮ್ಮ ಶಕ್ತಿ ಆ ಥರ ಹಂಚಿ ಹೋಗುತ್ತೆ ಆಗ ಫಲ ಕೊಡೋದು ಕಷ್ಟ ಅದೊಂದು ಇಲ್ಲ ಒಂದು ಸ್ವಲ್ಪ ಭಾಗ ಮಾತ್ರ ಹೋಗಿರುತ್ತೆ ಅದಕ್ಕೆ ಪೂರ್ತಿ ಆ ಕಡೆಗೆ ತಿರುಗಿದಾಗ ಅದು ಫಲಿಸುತ್ತೆ ಹಾಗಾಗಿ ದೇವರು ಏಕಲಕ್ಷಿ ಆಗಬೇಕು ಅನ್ನೋದು ಒಟ್ಟು ಸಾಧನೆಗೆ ಇರುವಂಥದ್ದು ಒಟ್ಟು ಜೀವನಕ್ಕೆ ಇರುವಂಥದ್ದು ತೀರ್ಥಯಾತ್ರೆ ಮಾತ್ರ ಅಂತಲ್ಲ ಜೀವನ ಯಾತ್ರೆಗೆ ಇರುವಂಥದ್ದು ಅದು ಅದೇ ಮುಖ್ಯ ನಾವು ಇದಕ್ಕೆ ಯಾವಾಗಲೂ ಕೂಡ ಉದಾಹರಣೆ ಸುಭದ್ರೆ ಮತ್ತು ದ್ರೌಪದಿಯರ ಉದಾಹರಣೆ ಸರ್ವಾಧಿಕ ಪ್ರೀತಿಯಿಂದ ಸರ್ವಾಧಿಕ ಪ್ರೀತಿ ಇಲ್ಲಿ ನೆಮ್ಮತ್ರೆಲ್ಲ ಒಂದು ಹೊತ್ಸತ್ತಿ ಹೇಳಿದ ಕಥೆ ಅದು ಆದರೆ ಆ ಈ ಅಂಶ ತುಂಬ ಸ್ಪಷ್ಟವಾಗಿದೆ ಅಲ್ಲಿ ದ್ರೌಪದಿಗೆ ಸರ್ವಾಧಿಕ ಪ್ರೀತಿ ಇತ್ತು ಆ ಉದಾಹರಣೆಯಲ್ಲಿ ನಿಜವಾದ ಪಾತ್ರಗಳ ಬಗ್ಗೆ ಬೇರೆ ಸಂಗತಿ ಆ ಕಥೆ ಆ ಉದಾಹರಣೆ ಆ ಕಲ್ಪನೆ ಆ ರೀತಿಯದದು ಹಾಗಾಗಿ ದ್ರೌಪದಿಗೆ ಆ ರೀತಿ ಒಲಿದ ಕೃಷ್ಣ ಇನ್ನೊಂದರ ಪರಿವೇ ಇಲ್ಲ ಅದೇ ಸುಭದ್ರೆಗೆ ಒಂಚೂರು ಅಸೂಯೆ ಇತ್ತು ಒಡ ಹುಟ್ಟಿದ ತಂಗಿ ನಾನಾದರೂ ಪ್ರೀತಿ ಅವನ ಅವಳ ಹತ್ರ ಯಾಕೆ ಜಾಸ್ತಿ ದ್ರೌಪದಿ ಹತ್ತಿರ ಯಾಕೆ ಜಾಸ್ತಿ ಅನ್ನೋ ತರಹದೊಂದು ಅಸೂಯೆ ಇತ್ತು ಇರುತ್ತೆ ಅದು ಪ್ರೀತಿ ಇದ್ದಲ್ಲಿರೋಂಥದ್ದು ಅದು ಅಸೂಯ ಅನ್ನೋದು ಪಕ್ಕದಲ್ಲೇ ಇರುತ್ತೆ ಪ್ರೀತಿ ಇಲ್ಲಿದ್ದಾಗ ಅಸೂಯೆ ಇಲ್ಲ ಏನೂ ಇಲ್ಲ ಪ್ರೀತಿ ಇದ್ದಾಗ ಯಾರೋ ಒಂದು ವ್ಯಕ್ತಿ ಮೇಲೆ ನಾವು ತುಂಬ ಪ್ರೀತಿ ಇದ್ದಾಗ ಆ ವ್ಯಕ್ತಿಗೆ ಇನ್ನಾದ ಮೇಲಾದ್ರು ಜಾಸ್ತಿ ಪ್ರೀತಿ ಇದೆಯೇನೋ ಅಂತ ಒಂದ್ಸರಿ ಸಾಕು ಇಲ್ಲಿದ್ರೂ ಒಂದು ಸತ್ಯ ಆಗೋದು ಇರಬೇಕು ಅಂತಲೂ ಇಲ್ಲ ಅದು ಸುಮ್ಮನೆ ಸುಮ್ಮನೆ ಸಂಶಯ ಮಾಡುತ್ತೆ ಮನಸ್ಸು ಒಂದು ಹಾಗೊಂದು ಅಸೂಯೆ ಇದು ಕೃಷ್ಣ ಅಂದ ಮೇಲೆ ಸೀತಾ ಇದ್ದ ಅವನು ಒಪ್ಕೊಂಡ್ಬಿಟ್ಟಿದ್ದ ಅವನು ಅವಳ ಮೇಲೆ ಜಾಸ್ತಿ ಪ್ರೀತಿ ನಂಗೆ ಹೌದು ಅಂತ ಯಾಕೆಂದು ತೋರಿಸ್ಬೇಕು ಅಂತ ಮಾತ್ರ ಇವಳಿಗೆ ಅನ್ನ ಮನ್ಸರಿದ್ದು ಅಂತ ಅದಕ್ಕೊಂದು ಸಂದರ್ಭ ಏರ್ಪಡಿಸಿದ ಒಂದಿನ ಇಬ್ಬರು ಜೊತೆಗಿದ್ದಾಗ ಸುಭದ್ರ ದ್ರೌಪದಿ ಇಬ್ಬರು ಜೊತೆಗಿದ್ದಾಗ ಕಿರಿಬೆರಳಿಗೆ ಒಂದು ಗಾಯ ಆಯಿತು ಕೃಷ್ಣನ ಕಿರಿಬಿರಳಿಗೆ ಒಂದು ಗಾಯ ಆಯಿತು ಸಣ್ಣ ಗಾಯ ಕಿರಿಬೆರಳು ಇದ್ರಲ್ಲಿ ಸಣ್ಣದು ಅದರಲ್ಲಿ ಒಂದು ಚಿಕ್ಕ ಗಾಯ ಅಂತ ರಕ್ತ ಬಂತು ಆ ರಕ್ತ ಬಂದಾಗ ಇಬ್ಬರದ್ದು ರಿಯಾಕ್ಷನ್ ಹೇಗಿರುತ್ತೆ ಅದಕ್ಕೆ ಅಂತ ಅದಕ್ಕೆ ಸುಭದ್ರಗೂ ಪಾಪ ಗಾಯ ಆಗಬೇಕು ಅಂತ ಅವಳಿಗೂ ಏನಿಲ್ಲ ಕೃಷ್ಣನಿಗೆ ಗಾಯ ಆಗಿರೋದು ಅವಳಗೂ ಸಮ್ಮತ ಇಲ್ಲ ಅವಳಿಗೂ ಬೇಜಾರಾಗಿದೆ ಈಗ ತಕ್ಷಣದ ಪ್ರತಿಕ್ರಿಯೆ ಅಂದರೆ ಅದಕ್ಕೆ ಒಂದು ಬಟ್ಟೆ ಸುತ್ತಬೇಕು ಅಷ್ಟೇ ಮೊದಲನೇ ಕೆಲಸ ಅಂದರೆ ಚೂರು ಅರಿಶಿಣ ಹಾಕಿ ಒಂದು ಬಟ್ಟೆ ಸುತ್ತಬೇಕು ಅಂತ ಅಬ್ ಆ ಅಂತ ಬಟ್ಟೆ ಸುಭದ್ರ ಸಿಗಲಿಲ್ಲ ಅಂತ ಯಾಕೆಂದರೆ ಬಟ್ಟೆ ಈಗ ಹರಿದ ಬಟ್ಟೆಯನ್ನು ಸುತ್ತಬೇಕು ತಾನೇ ಅದಕ್ಕೆ ಕಿರಿಬಿರುಗಳು ಸುತ್ತಬೇಕಾದ್ರೆ ಅರಮನೆಯಲ್ಲಿ ಹರಿದ ಬಟ್ಟೆ ಎಲ್ಲ ಎಲ್ಲಿ ಸಿಗತ್ತೆ ಹೇಳಿ ಅಥವಾ ಹರಿಯುವಂಥ ಬಟ್ಟೆ ಎಲ್ಲಿ ಸಿಗುತ್ತೆ ಹೇಳಿ ಹರಿದ ಬಟ್ಟೆ ಅಂತೂ ಸಿಗೋಕೆ ಸಾಧ್ಯವೇ ಇಲ್ಲ ಅರಮನೆ ಹೇಳಿ ಕೇಳಿ ಹರಿಯೋಕ್ಯ ಯೋಗ್ಯವಾದ ಬಟ್ಟೆ ಅಂದರೆ ಅವಳು ಹೋಗಿ ಅವಳ ವಸ್ತ್ರ ಬಂಡಾರ ಹುಡುಕಿದಾಗ ಅಂಥದ್ದು ಬಂದೂ ಇಲ್ಲ ಇರೋಕ್ಕೆ ಸಾಧ್ಯವೂ ಇಲ್ಲ ಎಲ್ಲ ಭಾವನಾತ್ಮಕವಾಗಿಯೂ ಮುಖ್ಯ ಮುಖ್ಯವಾದ ಬಟ್ಟೆಗಳು ಇದು ಅರ್ಜುನ ಕೊಟ್ಟಿದ್ದು ಇದು ಕುಂತಿ ಕೊಟ್ಟಿದ್ದು ಇದು ಅವ್ರ ಮದುವೆಯಲ್ಲಿ ಬಂದಿದ್ದು ಎಲ್ಲ ಒಂದೊಂದು ಸ್ಮರಣಿಕೆಗಳು ಅಂತ ಇನ್ನು ಈ ಬಟ್ಟೆ ಇಂತಹ ಬೆಲೆ ಬಾಳುವಂಥದ್ದು ಆ ಬಟ್ಟೆ ಅಂತಹ ನೂಲನ್ನು ತಯಾರಾಗಿದೆ ಇದಕ್ಕೆ ಚಿನ್ನ ಮುತ್ತು ಮುತ್ತು ರತ್ನದ ಅಲಂಕಾರ ಇದೆ ಈ ಡಿಸೈನ್ ಯಾವುದ್ರಲ್ಲೂ ಇಲ್ಲ ಇಂಥದ್ದು ಇಂಥದ್ದೇ ಇಲ್ಲೋದು ಅಂತ ಇಂಥ ಕಲರ್ ಯಾವುದಕ್ಕೂ ಬಂದಿಲ್ಲ ಹುಡುಕಿ ಹುಡುಕಿ ಒಂದು ಬಟ್ಟೆ ಹರಿಯೋ ಅಂತ ಸಿಗಲಿಲ್ಲ ರಕ್ತ ಹರಿತಾ ಇದೆ ಆದರೆ ಬಟ್ಟೆ ಹರಿತಾ ಇಲ್ಲ ಇಲ್ಲಿ ಅಂತ ಬಟ್ಟೆ ಹರಿದ್ರೆ ರಕ್ತ ಹರಿಯೋ ನಿಲ್ಲತ್ತೆ ಅಂತ ಹರಿಯೋ ಸ್ಥಿತಿ ನೋಡಿ ಅಂತ ಹರಿಯೋ ರಕ್ತ ಹರಿತಾ ಇದೆ ಆದರೆ ಒಂದು ಬಟ್ಟೆ ಕೂಡ ಹರಿತಾ ಇಲ್ಲ ಇಷ್ಟೆಲ್ಲ ಆಗುವಾಗ ದ್ರೌಪದಿ ಎಲ್ಲಿಗೆ ಬಂದಳು ಆ ಸಮಯದಲ್ಲಿ ನೋಡ್ತಾಳೆ ರಕ್ತ ಬರ್ತಾ ಇದೆ ಕೃಷ್ಣನ ಕೈಯಲ್ಲಿ ಅಣ್ಣನ ಕೈಯಲ್ಲಿ ಅಲ್ಲಿ ವಿಚಾರವೂ ಇಲ್ಲ ವಿಮರ್ಶೆಯೂ ಇಲ್ಲ ಹುಡುಕಾಟವಿಲ್ಲ ಏನೂ ಇಲ್ಲ ಹುಟ್ಟ ಸೀರೆಯ ಸೆರಗನ್ನು ಹೊರಿದ್ಲು ಕಟ್ಟಿದ್ಲು ಕೃಷ್ಣನ ಕೈಗೆ ಕೃಷ್ಣ ಸುಭದ್ರಿಗೂ ಏನೂ ಹೇಳಲಿಲ್ಲ ದ್ರೌಪದಿಗೂ ಏನು ಹೇಳಲಿಲ್ಲ ಯಾರು ಹೆಚ್ಚು ಯಾರು ಕಡಿಮೆ ಅವಳೇ ಯಾಕೆ ಹೆಚ್ಚು ಇದೆಲ್ಲ ಅವಳಿಗೆ ಇದು ಇದರಲ್ಲಿ ಅರ್ಥ ಆಗಬೇಕು ಒಂದು ಇಷ್ಟರಲ್ಲಿ ಅಂತ ಯಾಕೆ ದ್ರೌಪದಿ ಹತ್ತಿರ ಅದೊಂದು ಅರ್ಥ ಆಗಬೇಕು ಯಾಕೆಂದರೆ ರಕ್ತ ಸಂಬಂಧಕ್ಕಿಂತ ಭಾವ ಸಂಬಂಧ ತುಂಬ ಶ್ರೇಷ್ಠವಾಗಿರುವಂಥದ್ದು ಈಗ ಜೀವನದಲ್ಲಿ ಬೇರೆ ಸಂಬಂಧಗಳು ಅನೇಕ ಬರ್ತವೆ ಅವೆಲ್ಲ ರಕ್ತ ಸಂಬಂಧಗಳು ಹುಟ್ಟಿನ ಜೊತೆಗೆ ಬರುವಂಥದ್ದು ಈಗ ಗುರುವಿನ ಜೊತೆಗೆ ಬರುತ್ತಲ್ಲ ಅದು ಭಾವ ಸಂಬಂಧ ಅದು ರಕ್ತ ಸಂಬಂಧ ಅದು ಭಾವದಿಂದ ಬರುವಂಥದ್ದು ಎಂದೋ ಒಂದು ದಿನ ಒಂದು ಭಾವ ಬರುತ್ತೆ ನನ್ನ ಗುರು ಅಂತ ಆ ಗುರುವಿಗೂ ಅಂಥದ್ದೇ ಭಾವ ಬರುತ್ತೆ ನೀನನ್ನು ಒಪ್ಪಿಕೊಳ್ಳುತ್ತೇನೆ ನಾನು ಸ್ವೀಕಾರ ಮಾಡ್ತೇನೆ ಅದ್ರ ಮೇಲೆ ಬರುವಂಥ ಸಂಬಂಧ ಅದು ಶ್ರೇಷ್ಠವಾದದ್ದು ಅಂತ ಹಾಗಾಗಿ ಆ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಈ ಹಿನ್ನೆಲೆಯಲ್ಲಿ ಕೊಟ್ಟ ಅಂತ ಆ ಭಾವ ಆ ಕಲ್ಪನೆ ಹೇಳುವಂಥದ್ದು ಕೃಷ್ಣನಿಗೆ ಗಾಯ ಆಗಿದ್ದು ಕಿರುಬೆರಳಿಗೆ ಏನು ಬಿಟ್ಟು ಕೂಡ ಆಮೇಲೆ ಗುಣ ಆಗೋವಂಥದ್ದು ಸರಿಯಾಗಂಥದ್ದು ಆದರೆ ದ್ರೌಪದಿಗೆ ನಕಶಿಕಾಂತ ಗಾಯವಾಗುವ ಹೊತ್ತು ಮೈಯೆಲ್ಲ ಗಾಯ ಆಗುವಂಥ ಹೊತ್ತು ಅದು ರಾಜ್ಯಸಭೆಯ ಮಧ್ಯದಲ್ಲಿ ಹಸ್ತನಾವತಿಯಲ್ಲಿ ವಸ್ತ್ರಾಪಣ ಆಗುವ ಸಮಯದಲ್ಲಿ ಅಂತಹ ಗಾಯ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಗಾಯ ಆಗೋ ಹೊತ್ತಲ್ಲಿ ಅವನು ಬಟ್ಟೆ ಕೊಟ್ಟಿದ್ದೆಷ್ಟು ದ್ರೌಪದಿ ಕೊಟ್ಟಿದ್ದೆಷ್ಟು ಅಂದರೆ ಕಿರುಬೆರಳು ಸುತ್ತ ಅಷ್ಟು ಮತ್ತು ಕೃಷ್ಣ ಕೊಟ್ಟಿದ್ದೆಷ್ಟು ಅಂದರೆ ಸಾವಿರಾರು ಲಕ್ಷಾಂತರ ಬಾರಿ ಅವಳು ಮೈ ಸುತ್ತುವಷ್ಟು ಭಾಳ ಮಾನ ಉಳಿಯುವಷ್ಟು ಅಂತ ಅದು ಯಾಕೆಂದರೆ ಅಲ್ಲಿ ವ್ಯತ್ಯಾಸ ಅಷ್ಟೇ ಅಂತ ಸುಭದ್ರಗೆ ಪ್ರೀತಿ ಇದೆ ಕೃಷ್ಣನಲ್ಲಿ ಆದರೆ ಸೀರೆ ಮೇಲೂ ಪ್ರೀತಿ ಇದೆ ಅಂತ ಚೂರು ಜಾಸ್ತಿ ಇತ್ತು ಏನು ಸೀರೆ ಮೇಲೆ ಅಂತ ನಮ್ಮನಾಗಿದ್ದೆ ಅಲ್ಲಿ ಆದರೆ ದ್ರೌಪದಿಗೆ ಕೃಷ್ಣನ ಮೇಲೆ ಪ್ರೀತಿ ಇತ್ತು ಅದು ಫೋಕಸ್ ನೋಡಿ ಅಲ್ಲಿ ಅಂತ ಕೃಷ್ಣ ಅಂತ ಕೃಷ್ಣ ಮತ್ತು ಸೀರೆ ಅಂತ ಎರಡು ಅಲ್ಲಿ ಅಂತ ಕೃಷ್ಣ ಅಂತ ಇದು ಸೀರೆ ಹರಿದು ಲೆಕ್ಕ ಇಲ್ಲ ಅಂತ ಲಕ್ಷ ಇಲ್ಲಕ್ಕಿಗದು ಅಂತ ಅಂದರೆ ಆ ಫೋಕಸ್ ತುಂಬ ಮುಖ್ಯ ಅಂತ ಸಮಪ್ರಾಧಾನ್ಯ ಇಲ್ಲ ಇನ್ನೊಂದಕ್ಕಷ್ಟೇ ಕೃಷ್ಣನಷ್ಟೇ ಪ್ರಾಧಾನ್ಯ ಮತ್ತೊಂದಕ್ಕಿಲ್ಲ ಅವಳ ಜೀವನದಲ್ಲಿ ಮತ್ತೆ ಕೃಷ್ಣ ಗೌಣ ಇನ್ನೊಂದು ಮುಖ್ಯ ಆಗುವಂಥ ಸಂದರ್ಭ ಅಂತೂ ಇಲ್ಲವೇ ಇಲ್ಲ ಅಂತ ಹಾಗಾಗಿ ಈಗ ನಿಮಗೆ ದೇವರು ಬೇಕು ಅಂತ ಆದರೆ ದೇವರು ನಿಮ್ಮ ಫೋಕಸ್ ಆಗಬೇಕಾಗತ್ತೆ ಅಂತ ತುಂಬ ಮುಖ್ಯವಾದದ್ದು ಅಂತ ರೊಟ್ಟಿಗೆ ಹನ್ನೊಂದು ದೇವರಾದರೆ ನೀವೆಷ್ಟು ಕೊಟ್ಟಿದ್ರು ಅವನು ಅಷ್ಟೇ ಕೊಡೋ ಕೊಡೋ ಥರ ಆಗತ್ತೆ ಅದು ಅಂತ ಹಾಗಾಗಿ ತೀರ್ಥಯಾತ್ರೆಯನ್ನು ದೇವರ ಬಗ್ಗೆ ಇರುವಂಥದ್ದಲ್ವಾ ಅದಕ್ಕೂ ಬಂತದ್ದು ಅಂತ ನೀನು ಯಾತ್ರೆಗೆ ಹೊರಡುವಾಗ ಯಾತ್ರೆಗೆ ಹೊರಡು ಅಂತ ಆವಾಗ ಯಾತ್ರೆಯಿಂದ ಏನಾಗಬೇಕು ಏನಾಗಬೇಕು ಅದೇ ಆಗತ್ತೆ ಅಂತ ಯಾಕೆಂದರೆ ಇದೆಲ್ಲ ಭಾವದ ಮೇಲೆ ನಿಂತಿದೆ ನೀವು ಎಷ್ಟು ಭಾವ ಕೊಟ್ಟ್ರಿ ಅನ್ನೋದ್ರ ಮೇಲೆ ಅಷ್ಟು ಫಲ ಇದೆ ಭಾವ ಕೊಡುವಾಗ ಕಡಿಮೆ ಕೊಟ್ಟರೆ ಜಾಸ್ತಿ ಫಲ ನಿರೀಕ್ಷೆ ಮಾಡಬೇಡಿ ಫೋಕಸ್ ತುಂಬ ಮುಖ್ಯ ಮತ್ತು ದೇವರು ಅಂತಲ್ಲ ನಿಮಗೆ ನೋಡಿ ಹೇಗೆ ಇದ್ದೀನಿ ನೋಡಿ ಸರಣಿ ಇದು ತೀರ್ಥಯಾತ್ರೆ ಅಂತಲ್ಲ ದೇವರೇ ಹೇಗೆ ನಾವು ನಿಮಗೆ ಏಕ ಲಕ್ಷ್ಯವಾಗಿರಬೇಕು ಅದು ಏಕ ಪ್ರಾಧಾನ್ಯ ಇರಬೇಕಲ್ಲಿ ಅವನು ಅದನ್ನು ಬಯಸ್ತಾನೆ ಸರ್ವಾಧಿಕ ಪ್ರೀತಿಯನ್ನು ಬಯಸ್ತಾನೆ ಸರ್ವಾಧಿಕವಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಬಯಸ್ತಾನೆ ಅಂದರೆ ಹಾಗಾದಾಗ ಸಿಗುತ್ತೆ ಅದೊಂದು ಓ ದೇವರು ಏನು ಆಗ ಅವನಿಗೆ ಸುರ್ವಾಧಕ್ಕೆ ಪ್ರೀತಿ ಬೇಕಾ ಅವನು ತನ್ನ ಮೇಲೆ ಏಕರಕ್ಷೆ ಆಗಬೇಕು ಅವನು ಹಾಗೆ ಅವನು ಮಾತ್ರ ಅಂತಲ್ಲ ಎಲ್ಲವೂ ಹಾಗೆ ಅಂತ ಸಕಲವೂ ಹಾಗೆ ಅಂತ ಈ ಸೃಷ್ಟಿ ಇರೋದೇ ಹಾಗೆ ಅಂತ ಈಗ ನಿಮಗೆ ಸುಮ್ಮನೆ ಒಂದು ಒಂದು ಪ್ರಿನ್ಸಿಪಲ್ ನಿಮ್ಗೆ ಹೇಳ್ತೇವೆ ನಿಮಗೆ ಅತಿ ಹೆಚ್ಚು ಮನಸ್ಸು ಬರುತ್ತೆ ಅದನ್ನ ಹೇಳಿದಾಗ ಈಗ ಮನಸ್ಸು ಏಕಾಗ್ರ ಆದರೆ ಪದಾರ್ಥದ ದರ್ಶನ ಆಗುತ್ತೆ ವಸ್ತುವಿನ ನಿಜ ದರ್ಶನ ಆಗುತ್ತೆ ಪರವಸ್ತು ಅಂತಲ್ಲ ಪರವಾಸುದೇವ ಪರಶಿವ ಅಂತಲ್ಲ ಯಾವುದೇ ವಸ್ತುವಿನ ನಿಜರೂಪದ ದರ್ಶನ ಆಗಬೇಕು ಅಂದರೆ ನಿಮ್ಗೆ ಅಲ್ಲಿ ಏಕಾಗ್ರತೆ ಬೇಕು ಅಂತ ಆ ವಸ್ತುವಿನಲ್ಲಿ ತುಂಬ ಸ್ಥೂಲವಾಗಿ ಹೇಳೋದಾದರೆ ನಿಮ್ಗೆ ಓದಿದ್ದು ಅರ್ಥ ಆಗಬೇಕು ಅಂದರೆ ಎಕ್ಸಾಮಿಗೆ ಓದ್ತಾ ಇರ್ತೀರಿ ಎಕ್ಸಾಮ್ ಭಾಳ ಹತ್ತಿರದಲ್ಲಿ ಇರಬೇಕು ಈಗ ಎಕ್ಸಾಮಿಗೆ ಓದ್ತಾ ಇರ್ತೀರಿ ನಿಮ್ಗೆ ಓದಿದ್ದು ಅರ್ಥ ಆಗಬೇಕು ಅಂದರೆ ನಿಮ್ಗೆ ಅಲ್ಲಿ ಫೋಕಸ್ ಬೇಕಲ್ವಾ ಏಕಾಗ್ರತೆ ಬೇಕಲ್ವಾ ನಾವು ನಿಮ್ಗೆ ಕೇಳ್ತೀವಿ ಪುಸ್ತಕ ಎಳಗಿಟ್ಕೊಂಡು ತೆರೆದಿಟ್ಕೊಂಡು ಟಿ ವಿ ನೋಡ್ತಾ ಇದ್ರೆ ನಿಮ್ಗದು ಎಕ್ಸಾಮಲ್ಲಿ ಮಾರ್ಕ್ಸ್ ಬರುತ್ತಾ ನ್ಯಾಯವಾಗಿ ಬರುತ್ತಾ ನಿಮಗದು ಅರ್ಥ ಆಗತ್ತಾ ಅಂತ ಇಲ್ಲಿ ನಡೆಯಲ್ಲ ಮತ್ತು ಪೂಜೆಯಲ್ಲಿ ಹೇಗೆ ನಡೆಯುತ್ತೆ ಅದು ಪೂಜೆ ಧ್ಯಾನ ಅಂತ ಬಂದಾಗ ನೀವು ಹತ್ತು ಕಡೆ ಸುತ್ತಾ ಇರ್ತೀರಿ ಮನಸ್ಸಲ್ಲಿ ದೇವರ ಮೇಲೆ ಇರೋದಿಲ್ಲ ನಿಮ್ಮ ಗಮನ ಆ ಫಲ ಬರಬೇಕು ಅಂದರೆ ಎಲ್ಲಿಂದ ಅದು ಈ ಪುಸ್ತಕ ಮುಂದ್ಗಡೆ ತರ್ಕೊಂಡಿದೆ ಅಂತ ಹಾಗೆ ಪಾರಾಯಣ ಮಾಡ್ತಾ ಇರ್ತೀವಿ ಎದುರುಗಡೆ ಪುಸ್ತಕ ತೆರ ತರ್ಕೊಂಡಿರುತ್ತೆ ಬಾಯಿ ಮೆಣಮೆಣಿ ಆಗ್ತಾ ಇರುತ್ತೆ ಅದು ಮನಸ್ಸೆಲ್ಲಿ ಇರುತ್ತೆ ಫಲ ಹೇಗೆ ನಿರೀಕ್ಷೆ ಮಾಡ್ತೀರಿ ನೀವು ಇಲ್ಲ ತಾನೇ ಅಂತ ಅದು ಇಲ್ಲಿ ಯಾಕೆ ಬರೋಲ್ಲ ಅಂತ ಅದನ್ನು ಹಿಡಿದು ವ್ಯವಹಾರ ಪರಮಾರ್ಥ ಬೇರೆ ಅಲ್ಲ ಒಂದೇ ಇಲ್ಲಿ ನ್ಯಾಯ ಅಲ್ಲಿ ನ್ಯಾಯ ಅದೇ ಅಂತ ಈಗ ದೇವರು ಮಾತ್ರ ಹಾಗೆ ಅಂತಲ್ಲ ಜಗತ್ತಿನ ಸಕಲ ವಸ್ತುಗಳು ಕೂಡ ಹಾಗೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಗೆ ಏಕಾಗ್ರತೆ ಬೇಕು ಅಂತ ಇಲ್ಲೇ ಅರ್ಥ ಆಗೋದಿಲ್ಲ ಅಂತ ನಿಮ್ಗೆ ರಸ್ತೆ ಅರ್ಥ ಆಗಬೇಕು ಅಂದರೆ ಡ್ರೈವ್ ಮಾಡಬೇಕಾದ್ರೆ ಏಕಾಗ್ರತೆ ಬೇಕು ಅಂತ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗುತ್ತೆ ಏಕಾಗ್ರತೆ ಇಲ್ಲದೇ ಇದ್ದರೆ ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ ಸರ್ಕಾರದವರು ಕೂಡ ನಿಮ್ಮ ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇದ್ರೆ ದಂಡ ಹಾಕ್ತಾರೆ ಯಾಕೆಂದರೆ ಸರ್ಕಾರವು ಕೂಡ ಗುರುಗಳು ಹೇಳಿದ್ದನ್ನ ಹೇಳ್ತಾ ಇದೆ ಏಕಾಗ್ರತೆ ಬೇಕು ನಿಮಗೆ ಇಲ್ಲಿಂದು ನಿಮ್ಮ ನೀವು ಹೋಗುವ ದಾರಿಯಲ್ಲಿ ನಿಮಗೆ ಏಕಾಗ್ರತೆ ಬೇಕು ಅಂತ ತೀರ್ಥ ಅಂದರೆ ದಾರಿ ಅದೊಂದು ಅಲ್ಲಿ ಏಕಾಗ್ರತೆ ಬೇಡವಾ ದೇವರು ಅಂದರೆ ಏಕಾಗ್ರತೆ ಬೇಡವಾ ಅಷ್ಟು ಜುಜುಬಿ ಪರೀಕ್ಷೆಯಲ್ಲೇ ಏಕಾಗ್ರತೆ ಬೇಕಂತೆ ಓದಬೇಕಾದ್ರೆ ಇನ್ನು ಜೀವನದಲ್ಲಿ ಅಂದರೆ ಈ ಅತಿ ದೊಡ್ಡ ಪರೀಕ್ಷೆ ಅದಕ್ಕಿಂತ ದೊಡ್ಡ ಪರೀಕ್ಷೆ ಏನೂ ಇಲ್ಲ ಅಂಥ ಒಂದು ವಸ್ತುವನ್ನು ನಾವು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಲ್ಲಿ ಏಕಾಗ್ರತೆ ಬೇಡವಾ ಹಾಗಾಗಿ ಫೋಕಸ್ ಬೇಕು ಅಂತ ತೀರ್ಥಯಾತ್ರೆಯಿಂದ ತೀರ್ಥಯಾತ್ರೆಗೆ ನಮಗೆ ಫೋಕಸ್ ಬೇಕು ತೀರ್ಥಯಾತ್ರೆ ಮಾತ್ರ ಅಲ್ಲ ದೇವರು ಅಂದರೆ ಹಾಗೆ ದೇವರು ಅಂತ ಮಾತ್ರ ಅಲ್ಲ ಎಲ್ಲವೂ ಹಾಗೆ ಎಲ್ಲವೂ ಹಾಗೆ ಅದು ಅರ್ಥ ಆಗಬೇಕು ಅಂದರೆ ನಿಮಗದು ಒಲಿ ಒಲಿದು ಬರಬೇಕು ಅಂದರೆ ಅಲ್ಲಿ ಏಕಾಗ್ರತೆ ಬೇಕು ಅಂತ ನೀವೊಂದು ಲೌಕಿಕ ಪ್ರೀತಿ ಒಂದು ಮಗುವಿನ ಮೇಲೆ ಪ್ರೀತಿ ಹೆಂಡತಿ ಮೇಲೆ ಪ್ರೀತಿ ಅಥವಾ ಗಂಡನ ಮೇಲೆ ಪ್ರೀತಿ ತಂದೆ ಮೇಲೆ ಪ್ರೀತಿ ಅನ್ನುವಾಗ ಕೂಡ ಆ ಕಡೆ ವ್ಯಕ್ತಿ ಇರ್ತಾನಲ್ಲ ಅವನು ಏಕಾಗ್ರತೆಯನ್ನು ಬಯಸ್ತಾನೆ ಅಂತ ನೀವು ಅದು ನೋಡಿ ಅಂತ ಎಲ್ಲಿ ನಿಮ್ಮ ಗಮನ ಅಂತ ಕೇಳ್ತಾರೆ ಅಂತ ಆ ಕಡೆ ನಾವು ಗಮನ ಕೊಡ್ತೇ ಇದ್ದರೆ ನಮ್ಮ ಗಮನ ಆ ಕಡೆ ಇಲ್ಲದೇ ಇದ್ದರೆ ಕೂಡಲೇ ಪ್ರಶ್ನೆ ಬರುತ್ತೆ ಅಂತ ಅದನ್ನು ಆ ಜೀವ ಸಹಿಸೋದಿಲ್ಲ ಅಂತ ನನ್ನ ಕಡೆ ನೋಡು ಅಂತ ನನ್ನೇ ನೋಡ್ತೇವೆ ಅಂತ ಹೇಳುತ್ತೆ ಜೀವ ಅದು ಅಂತ ಜೀವ ಸ್ವಭಾವ ಅದು ಸೃಷ್ಟಿಯ ಸ್ವಭಾವ ಅದು ಜೀವ ಸ್ವಭಾವ ಮಾತ್ರ ಅಲ್ಲ ಅಂತ ಸೃಷ್ಟಿಯದೇ ಸ್ವಭಾವ ವಸ್ತು ಕೂಡ ಬಾಯಿ ಬಿಟ್ಟು ಹೇಳದೇ ಇದ್ರು ಅದು ಅರ್ಥ ಆಗೋದಿಲ್ಲ ಅಷ್ಟೇ ನಿಮ್ಗೆ ಅದ್ರ ಮೇಲೆ ಲೆಕ್ಕಾಗ್ರತೆ ಬರ್ದೇ ಆದರೆ ಅರ್ಥ ಆಗೋದಿಲ್ಲ ನಿಮ್ಗೆ ಅಂತ ನೋಡಿದರೂ ಕೂಡ ಗಮನ ಬೇರೆ ಕಡೆ ನೋಡಿದ ಫಲ ಕೂಡ ಇರೋದಿಲ್ಲ ಅಂತ ಪರಿಚಯ ಇರೋ ವ್ಯಕ್ತಿ ಎದುರು ಬರ್ತಾರೆ ನಿಮ್ಮ ಗಮನ ಬೇರೆ ಕಡೆಗೆ ಇದ್ದರೆ ಗುರುತು ಸಿಗೋದಿಲ್ಲ ನಿಮಗೆ ಅಂತ ಗೊತ್ತಾಗೋದಿಲ್ಲ ಅಂತ ಅವರೇ ನೋಡಿದ ಸಾಮಾನ್ಯ ಫಲ ಕೂಡ ಬರೋದಿಲ್ಲ ಅಂತ ಹಾಗಾಗಿ ಏಕಾಗ್ರತೆ ಬೇಕು ಅಂತ ಈಗ ಅದು ಹೇಗೆ ಅಂದರೆ ಈಗ ನಾವು ದಾರದ ಉದಾಹರಣೆ ಕೊಡೋದು ನಾವು ಯಾವಾಗಲೂ ಅದಕ್ಕೆ ಈಗ ಸೂಜಿಯ ರಂಧ್ರದಲ್ಲಿ ದಾರ ಪ್ರವೇಶ ಮಾಡಬೇಕು ಸೂಜಿಯ ಸೂಕ್ಷ್ಮವಾದ ರಂಧ್ರದಲ್ಲಿ ದಾರ ಪ್ರವೇಶ ಮಾಡಬೇಕು ಪ್ರವೇಶ ಮಾಡಬೇಕು ಅಂದರೆ ದಾರ ಏಕಾಗ್ರವಾಗಿರಬೇಕು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ದಾರ ಅನೇಕಾಗ್ರವಾಗಿದ್ದರೆ ದಾರ ವ್ಯಗ್ರವಾಗಿದ್ದರೆ ಅದು ಆ ಪ್ರವೇಶ ಮಾಡೋಕ್ಕಾಗೋದಿಲ್ಲ ಅಗ್ರ ಅಂದರೆ ತುದಿ ಅಂತ ಏಕಾಗ್ರ ಅಂದರೆ ತುದಿ ಒಂದು ಅಂತ ತುದಿ ಒಂದಾಗಿರಬೇಕು ಅಂತ ಏಕಾಗ್ರ ಅಂತ ಈ ದಾರದ ತುದಿ ಇದೆಯಲ್ಲ ಅದು ಒಂದಾಗಿರಬೇಕು ಅದೊಂದು ಅದು ಚದುರಿದ್ರೆ ಅನೇಕ ಆಗಿದ್ರೆ ದಾರದ ತುದಿ ತುದಿ ಒಂದಲ್ಲ ಹಲವು ಅಂತ ಅನ್ನೋ ಥರ ಆಗಿದ್ರೆ ಒಂದು ವೇಳೆ ಅದು ಒಳಗಡೆ ಹೋಗೋದಿಲ್ಲ ಅದನ್ನು ನೀವು ಬೇಕಾದ್ರೆ ಎಂಥ ಬಲಭೀಮನಾಗಿರಿ ಅದೇನು ಪ್ರಯೋಜನ ಆಗೋದಿಲ್ಲ ಅಲ್ಲಿಂದ ಹೇಯ್ ನಾನು ಅಂದರೆ ಏನು ಅಂತ ಐನೂರು ಕೆ ಜಿ ಎತ್ತು ಬಲ್ಲೆ ಅಂತ ಆ ದಾರದೊಳಗೆ ರಂಧ್ರದೊಳಗಡೆ ದಾರ ಹಾಕೋಣ ನೋಡೋಣ ಪೊಣಸೋ ನೋಡೋಣ ಆಗಲ್ಲ ಅವನ ಹತ್ರ ಅಂತ ಅದಕ್ಕೆ ಅದರ ಮಿನಿಮಮ್ ರಿಕ್ವೈರ್ಮೆಂಟು ಅಥವಾ ಏಕೈಕ ಅಗತ್ಯ ಏನು ಅಂದರೆ ಅದರದ್ದು ಅದು ಏಕಾಗ್ರತೆ ಬೇಕು ದಾರಕ್ಕೆ ಇದ್ರೆ ಮಾತ್ರ ಒಳಗಡೆ ಪ್ರವೇಶ ಅಂತ ಅದು ಆ ರಂಧ್ರ ಅದು ಏಕಾಗ್ರತೆ ಇಲ್ಲ ಬ ನೀವು ಅಂತ ಇದೊಂದು ಉದಾಹರಣೆ ಅಂತ ಹಾಗೆ ಈ ಸೂಜಿ ರಂಧ್ರ ಲೌಕಿಕವಾಗಿ ಸೂಕ್ಷ್ಮವಾಗಿರುವಂಥದ್ದು ಇನ್ನು ಸುಷುಮ್ನ ರಂಧ್ರ ಅನ್ನೋದು ಅದೆಷ್ಟು ಸೂಕ್ಷ್ಮ ಯಾವ ಮೈಕ್ರೋಸ್ಕೋಪಿಗೂ ಇನ್ಯಾವುದಕ್ಕೂ ಸಿಗದೇ ಇರೋಂಥ ಅತಿ ಸೂಕ್ಷ್ಮವಾಗಿರುವಂಥದ್ದು ಅಲ್ಲಿ ಹೇಗೆ ಜೀವಕ್ಕೆ ಪ್ರವೇಶ ಸಿಗಬೇಕು ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಅಲ್ಲೇ ಇರಬೇಕು ಅಂತ ಮತ್ತೆಲ್ಲೂ ಇರಬಾರದು ಅಂತ ಅಲ್ಲೇ ಇರಬೇಕು ಅಂತ ಈಗ ಅಷ್ಟಾ ಉಧಾನ ಸೇವೆ ಅಂತ ಮಾಡ್ತಾರೆ ಈ ಪೂಜೆ ಕೊನೆಯಲ್ಲಿ ಪೂಜೆ ಒಂದು ಭಾಗ ಅದು ಅಷ್ಟಾವಧಾನ ಸೇವೆ ಅಲ್ಲಿ ಹಾಡು ನೃತ್ಯ ಇದೆಲ್ಲ ಇರುತ್ತೆ ಅದರಲ್ಲಿ ಅಷ್ಟಾವಧಾನ ಸೇವೆಯಲ್ಲಿ ನಾಲ್ಕು ವೇದಗಳು ಪುರಾಣ ಶಾಸ್ತ್ರ ಆಮೇಲೆ ಸಂಗೀತ ನೃತ್ಯ ಇದೆಲ್ಲ ಇರುತ್ತೆ ಈ ಅವಧಾನ ಅಂದರೆ ಏನು ಅಂದರೆ ಬೇರೆ ವಿಷಯಗಳಿಂದ ಹಿಂದಿರುಗಿದ ಮನಸ್ಸು ಒಂದೇ ಮನಸ್ಸು ಒಂದೇ ವಿಷಯದಲ್ಲಿ ನಿಂತರೆ ಅದಕ್ಕೆ ಅವಧಾನ ಅಂತ ಹೆಸರು ವಿಷಯಾಂತರ ವ್ಯಾವೃತ್ತಿ ಶಾಸ್ತ್ರೀವಾದ ನಿರ್ವಚನ ಇರೋಂಥದ್ದು ಅಂದರೆ ಬೇರೆ ವಿಷಯಗಳಿಂದ ಮನಸ್ಸು ಆಗಬೇಕು ಹಿಂದಕ್ಕೆ ಬರಬೇಕು ಒಂದೇ ವಿಷಯ ನಿಲ್ಲಬೇಕು ಅದೇ ಅವಧಾನ ಅಂದ್ರೆ ಒಂದೇ ವಿಷಯ ನಿಲ್ಲಬೇಕು ಅಲ್ಲಿ ನೀವು ಹಾಗೆ ಹೇಳ್ತೀರಿ ಮತ್ತು ಒಂದಾದ್ಮೇಲೆ ಒಂದು ಬೇರೆ ಬೇರೆ ಇದ್ದೀರಲ್ಲ ನೀವು ಋಗ್ವೇದ ಆದಮೇಲೆ ಯಜುರ್ವೇದ ಒಂದೇ ವಿಷಯಲ್ಲಿ ನೆಲೋದು ಹಾಗಪ್ಪ ಸಂಗೀತ ನೃತ್ಯ ಎಂಟು ಎಂಟು ಆಗಿ ಹದಿನೆಂಟು ಆಗುತ್ತೆ ಅದು ಅಂದರೆ ಎಷ್ಟು ಜನ ಅಲ್ಲಿ ಹಾಡೋಕ್ಕೆ ಹಾಡ್ತಾರೆ ಹಾಡ್ತಾರ ಒಬ್ಬರಾದ ಮೇಲೆ ಒಬ್ಬರು ಆ ಥರ ಆಗುತ್ತೆ ಅದು ಬೆಳೀತಾ ಹೋಗುತ್ತೆ ಹನುಮಂತನ ಅದು ಇದು ಮತ್ತು ಅಷ್ಟಾವಧಾನ ಅಂದರೆ ಅವಧಾನ ಶಬ್ದಕ್ಕೆ ಎಲ್ಲ ಪಾರ್ಥ ಅಂದರೆ ಅದನ್ನು ಗಮನಿಸ್ತೀನಿ ನಾವು ಅಷ್ಟಾವಧಾನ ಏನು ಅಂದರೆ ಮನಸ್ಸು ಅಲ್ಲೇ ಇರುತ್ತೆ ಅದೇ ಭಗವಂತನಲ್ಲಿ ಇರುತ್ತೆ ಅಂತ ಮಾಧ್ಯಮಗಳು ಬೇರೆ ಆಗ್ತಾ ಇರುತ್ತೆ ಅಷ್ಟೇ ಅಂತ ನೃತ್ಯದಿಂದ ಅದೇ ಭಗವಂತನ ಸ್ಥಿತಿ ಮಾಡ್ತಾ ಇರ್ತೀವಿ ನಾವು ಸಂಗೀತದಿಂದಲೂ ಕೂಡ ಅದೇ ಮಾಡ್ತಾ ಇರ್ತೀವಿ ಸ್ತೋತ್ರ ಅಂದರೂ ಅದೇ ವೇದ ಅಂದರೂ ಕೂಡ ಅದೇ ಅಂತ ಅಂದರೆ ಅದರ ಪ್ರತಿಪಾದ್ಯ ಒಬ್ಬನೇ ಅಂತ ಪ್ರತಿಪಾದನೆಗೆ ಮಾಧ್ಯಮಗಳು ಬೇರೆ ಬೇರೆ ಆದವು ಅದು ಯಾಕದು ಅಂದರೆ ಈ ನಮ್ಮ ಮನಸ್ಸೆಂಬ ಮಂಗಕ್ಕೆ ಒಂದೇ ಕಡೆ ಇರೋಕ್ಕಾಗದೇ ಇರೋದ್ರಿಂದ ಎಷ್ಟು ಇರೋ ಇಲ್ಲೇ ಇರೋದ್ರಿಂದ ಆ ಮನಸ್ಸಿಗೆ ಒಂದು ಭ್ರಮೆ ಥರ ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ನನಗೆ ವೆರೈಟಿ ಸಿಗ್ತಾ ಇದೆ ವೈವಿಧ್ಯ ಬರ್ತಾ ಇದೆ ಅನ್ನೋ ಥರದ್ದು ಒಂದು ಸಂದರ್ಭವನ್ನು ಕೊಟ್ಟು ನಿಜವಾಗಿ ಏನು ಅಂದರೆ ಅಲ್ಲೇ ಇರೋದು ಅಂತ ಒಂದೇ ಕಡೆ ಇರೋದು ಅದೇ ಈಗ ರಾಮನ ಮೇಲೆ ಅಂದರೆ ರಾಮನ ಮೇಲೆ ಅದೇ ಅಷ್ಟಾವಧಾನ ನಡೀತಾ ಇರುತ್ತೆ ಉದ್ದು ಅದೇ ನಡೀತಾ ಇರುತ್ತೆ ಅಂತ ಹಾಗಾಗಿ ಅದು ಅದು ಅಂತ ಒಂದೇ ಕಡೆಯಿಂದ ಇಲ್ಲೋ ಅಂತ ಆ ಕಡೆ ಈ ಕಡೆ ಹೋಗಬೇಡ ಅಂತ ಮಾರ್ಗ ಭೇದ ಆಗಬಾರ್ದು ಅಂತ ನಿಯಮ ಗುರುಭೇದವಾಗಬಾರ್ದು ಮಾರ್ಗಭೇದವಾಗಬಾರ್ದು ಲಕ್ಷ ಭೇದವಾಗಬಾರ್ದು ಒಂದು ಪ್ರಧಾನ ನಿಯಮ ಇದು ಅಂತ ಈಗ ಇವತ್ತು ರಾಮ ಅಂತ ಅನ್ನೋದು ನಾಳೆ ಕೃಷ್ಣ ಅಂತನೋದು ನಾಡಿದ್ದು ಕಾಳಿ ಅಂತನದು ಆಮೇಲೆ ಅದು ಸರಿ ಇಲ್ಲ ಯಾಕೋ ಬೌದ್ಧ ಚೆನ್ನಾಗಿದೆ ಅಂತ ಅನ್ನೋದು ಅದರ ಮರುದಿನ ಇವನು ಎಲ್ಲಿಗೂ ಹೋಗೋದಿಲ್ಲ ಇವನು ಇಲ್ಲೇ ಇರ್ತಾನೆ ಗ್ಯಾರಂಟಿ ಎಲ್ಲಿಗೂ ಹೋಗೋದಿಲ್ಲ ಅವನು ಅಂತ ಯಾಕೆಂದರೆ ಗುರುಭೇದ ಮಾರ್ಗಭೇದ ಮತ್ತು ಗುರಿಯಲ್ಲಿ ಭೇದ ಈ ಮೂರರು ಯಾವ್ದಾದ್ರು ಒಂದು ಬಂದರೂ ಕೂಡ ಅವ್ನು ಇದ್ದಲೇ ಇರ್ತಾನೆ ಅವನು ಈ ದಾರಿಯೋ ಈ ದಾರಿಯೋ ಎರಡು ದಾರಿ ಇಲ್ಲೊಂದು ಸ್ವಲ್ಪ ದೂರ ಹೋದ ಬಂದ ಅಲ್ಲೊಂದು ಸ್ವಲ್ಪ ದೂರ ಹೋದ ಬಂದ ಅವನಿಲ್ಲ ಹೋಗ್ತಾನೆ ಅವನು ಇಲ್ಲೋ ಹೋಗೋದಿಲ್ಲ ಅವನು ಒಂದೇ ಗುರು ಒಂದೇ ಮಾರ್ಗ ಒಂದೇ ಲಕ್ಷ್ಯ ಅವನು ಹೋಗ್ತಾನೆ ಹೋಗ್ತಾ ಇರ್ತಾನೆ ಅವನೊಂದು ಲಕ್ಷ್ಯವನ್ನು ತಲುಪ್ತಾನೆ ನೀನು ತುಮಕೂರಿಗೆ ಹೋಗಬೇಕು ಅಂತ ಅನ್ನಿಸ್ತು ಒಂದು ಸತಿ ಈ ರೋಡ್ ಇಷ್ಟ ಒಂದು ಸತಿ ಆ ರೋಡ್ ಇಷ್ಟ ಇನ್ನೊಂದು ಇನ್ನೊಂದ್ಸತಿ ಅಂದರೆ ಅರ್ಧ ದಾರಿ ಹೋಗಿ ಹೊತ್ತಿಗೆ ಮತ್ತೊಂದು ರೋಡಲ್ಲಿ ಹೋಗೋಣ ಅಂತ ಅನಿಸ್ತು ಅಂತಂದರೆ ಅವನು ವಾಪಸ್ ಬಂದ ಆ ದಾರಿ ಹೊರಟ ವಾಪಸ್ ಬಂದ ಇನ್ನೊಂದು ದಾರೀ ಹೊರಟ ಅವನು ಎಲ್ಲೂ ಹೋಗೋದಿಲ್ಲ ಅಂತ ಫೋಕಸ್ ಅದಿಲ್ಲ ಅಲ್ಲಿ ಅದೇ ಕಾರಣ ಅದಕ್ಕೆ ಹೊರಡ್ಬೇಕಾದ್ರೆ ತುಮಕೂರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದ ಒಂದು ಹತ್ತು ಕಿಲೋಮೀಟರ್ ಹೋದ್ಮೇಲೆ ಮೈಸೂರಿಗೆ ಹೋಗೋಣ ಅಂತ ಅನಿಸ್ತು ಒಂದು ಇದಿರ್ತಾನೆ ರಸ್ತೆ ಮದಿರ್ತಾನವನು ಈ ತಮಾಷೆಗೆ ಹೇಳ್ತಾರೆ ಎರಡು ಹೆಂಡತಿ ಗಂಡ ಅವನು ಎರಡು ಮನೆ ಆಯ್ತಾರೆ ಎಲ್ಲಿರ್ತಾನೋ ಅನ್ನೋದು ರಸ್ತೆಯಲ್ಲಿ ಇರ್ತಾನೋ ಅಂತ ಒಂದು ಕೈ ಈಚೆ ಹೆಂಡತಿ ಕೈಯಲ್ಲಿ ಇನ್ನೊಂದು ಕೈ ಆಚೆ ಹೆಂಡತಿ ಕೈಯಲ್ಲಿ ಅವಳು ಎಳಿತಾ ಇರ್ತಾಳೆ ಇವಳು ಎಳಿತಾ ಇರ್ತಾಳೆ ಇವನು ರಸ್ತೆ ಮಧ್ಯೆ ಇರ್ತಾನೆ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹಾಗಾಗಿ ಅದು ಹಾಕೊಡೋದು ಒಂದು ಮಾರ್ಗ ಭೇದವಾಗಬಾರ್ದು ಅಂತ ಅಲ್ಲೇ ಇರಬೇಕು ಅಂತ ಬಾವಿ ತೋಡುವಾಗ ಒಂದೇ ಕಡೆ ಬಾವಿ ತೋಡಬೇಕು ತುಂಬ ಸರಳವಾಗಿ ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಅಂತ ಜೀವನದಲ್ಲಿ ಅಪ್ಲೈ ಮಾಡೋದಿಲ್ಲ ನಾವು ಅದನ್ನು ಅಂತ ಹತ್ತೆ ಹತ್ತಡಿ 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 ಎಂಟು ಕಡೆ ತೋಡಿದರೆ ಎಲ್ಲೂ ನೀರು ಬಂದಿರೋದಿಲ್ಲ ಆದರೆ ಒಂದೇ ಕಡೆ ತೋಡಿದರೆ ಐವತ್ತಕ್ಕೆ ನೀರು ಬಂದಿರ್ಬೋದು ಮೂವತ್ತಕ್ಕೆ ನೀರು ಬಂದಿರ್ಬೋದು ಒಂದು ಮೂವತ್ತಡಿ ತೋಡೋ ಹೊತ್ತಿಗೆ ಅಂತ ತಪ್ಪೇನಂದರೆ ಶ್ರಮ ಕಡಿಮೆ ಆಗಿಲ್ಲ ಅಲ್ಲಿ ಶ್ರಮ ಆಗಿದೆ ಶ್ರಮ ಹೆಚ್ಚಾಗಿರ್ಬೋದು ಆದರೆ ಫೋಕಸ್ ಇಲ್ಲ ಏಕಾಗ್ರ ಅಲ್ಲ ಅದು ಅನೇಕಾಗ್ರಹ ಅದು ಒಂದು ಈ ಏಕ ಅನ್ನೋ ಶಬ್ದಕ್ಕೆ ತುಂಬ ಪ್ರಾಶಸ್ತ್ಯ ಇದೆ ಸಾಧನೆ ಹೊತ್ತಲ್ಲಿ ಏಕ ಅದನ್ನು ಹೇಳಿದ್ದು ಅದೇ ಜಾಗದಲ್ಲಿ ಕೂತ್ಕೊಂಡು ಮಾಡು ಅದೇ ಆಸನ ಬಳಸು ಅದೇ ದೇಹ ಭಂಗಿ ಅದರಲ್ಲಿ ಮಾಡು ಅದೇ ಮಂತ್ರವನ್ನು ಬಳಸು ಅದೇ ಮೂರ್ತಿಯನ್ನು ಧ್ಯಾನ ಮಾಡು ಅದೇ ಹುತ್ತಲ್ ಮಾಡು ಇದೆಲ್ಲ ಅಂದರೆ ಆಗ ಆಳಕ್ಕೆ 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 ಹೋಗ್ತಾನೆ ಅವನಂತ ಇನ್ನು ಒಳಗಡೆ ಹೋಗ್ತಾ ಇರ್ತಾನೆ ಎನರ್ಜಿ ಅಲ್ಲಿ ಪ್ರಯೋಗ ಆಗ್ತಾ ಇರುತ್ತೆ ಇನ್ನು ಆಳಕ್ಕೆ ಹೋಗೋದ್ರಲ್ಲಿ ಅಂತ ಅದು ಮಾಡದೇ ಇದ್ರೆ ಈ ಹೊರಪದರದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಅವನಂತ ಈಗ ಚರ್ಮದ ಹೊರ ಈಗ ಹೊರಪದರದಲ್ಲಿ ಗಟ್ಟ ಓಡಾಡಿರ್ಬೋದು ಅವನು ಸುತ್ತಮುತ್ತ ಅದಲ್ಲ ಅಂತ ಅದು ಹೀಗೆ ಹೋದರೆ ಅದು ಆಳಕ್ಕೆ ಹೋಗಿಬಿಟ್ಟಿರ್ತದಂತ ತುದಿ ಮುಟ್ಬಿಡುತ್ತದ ಹಾಗಾಗಿ ಫೋಕಸ್ ಬೇಕು ಅಂತ ಏಕಾಗ್ರತೆ ಬೇಕು ಅಂತ ನೀ ಅಲ್ಲೇ ಆ ಮನಸ್ಸಿನ ಯೋಗಶಾಸ್ತ್ರ ಬಲವರು ಹೇಳ್ತಾರೆ ಯಾವುದೇ ವಸ್ತುವನ್ನು ಬಿಡದೆ ನಾವು ನೋಡ್ತಾ ಇದ್ದರೆ ಅಥವಾ ಬಿಡದೆ ಭಾವಿಸ್ತಾ ಇದ್ದರೆ ನಾವು ಹೋಗಿ ಆಳಕ್ಕೆ ತಲುಪ್ಬಿಡ್ತೇವೆ ಅಂತ ಆದರೆ ಆಳಕ್ಕೆ ಅದರ ಬೇರೆಗೆ ತಲುಪ್ಬಿಡ್ತೀವಿ ನಾವು ಈಗ ಏನಾಗ್ತಾಯಿದೆ ಅಂದರೆ ಆಳಕ್ಕೆ ಹೋಗೋದೇ ಇಲ್ಲ ಯಾವುದೇ ವಸ್ತುವಿನ ಆಳೋಕೋಗೋಲ್ಲ ನಾವು ನಾವು ಅದನ್ನು ಮುಟ್ಟುತ್ತೀವಿ ಅಷ್ಟೇ ಅಂತ ಹೊರಗಿಂದ ಮುಟ್ತೀವಿ ಅಷ್ಟೇ ಅಷ್ಟೊತ್ತಿಗೆ ಬೇರೆ ಕಡೆ ಹೋಗ್ತೀವಿ ಮತ್ತೆ ಅಂತ ಆಮೇಲೆ ಇನ್ನೊಂದು ಕಡೆ ಹೋಗ್ತೀವಿ ಆಮೇಲೆ ಮತ್ತೊಂದು ಕಡೆ ಹೋಗ್ತೀವಿ ಒಂದೇ ವಸ್ತುವಲ್ಲಿ ನಿಂತ್ಕೊಂಡಿರ್ತೀವಿ ನಾವು ಯಾವಾಗಲಾದರೂ ನೀವು ನಿಮ್ಮ 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 ಅನುಭವ ನೋಡ್ಕೊಳ್ಳಿ ನೀವು ಇಡೀ ದಿನದ ಬಗ್ಗೆ ನೀವು ಯೋಚನೆ ಮಾಡಿ ನೀವು ಅದೇ ವಸ್ತುವಿನಲ್ಲಿ ಆಳಕ್ಕೆ ಹೋಗ್ತಾ ಇರ್ತೀವ ಅಂತ ಇಲ್ಲ ನೋಡಿ ಅಂತ ಯಾವುದೇ ವಸ್ತುವನ್ನು ಆಳಕ್ಕೆ ಹೋಗೋದಿಲ್ಲ ನಾವಂತ ಅದು ಜೀವನದ ವಿಪರ್ಯಾಸ ಅಲ್ಲಿ ನಾವು ಸೋಲ್ತಾ ಅಂತ ಯಾವುದರಲ್ಲಿ ಪರಿಣತಿ ಪೂರ್ತಿ ಇಲ್ಲ ಅಂತ ಪರಿಜ್ಞಾನ ಪೂರ್ತಿ ಇಲ್ಲ ಅಂತ ಪರಿಪಕ್ವತೆ ಪೂರ್ತಿ ಇಲ್ಲ ಅಂತ ಎಲ್ಲ ಗೊತ್ತು ಅಂತ ಯಾವುದೋ ಗೊತ್ತಿಲ್ಲ ಅಂತ ಅರ್ಥ ಎಲ್ಲ ಗೊತ್ತು ಅಂದರೆ ಹಾಗಾಗಿ ಈ ಏಕಾಗ್ರತೆ ಬೇಕು ಅಂತ ನಿಮ್ಗೆ ಇದನ್ನು ಇನ್ನೊಂದು ಇನ್ನೊಂದು ಆ್ಯಂಗಲಿಂದ ಇನ್ನೊಂದು ಆಯಾಮದಿಂದ ಇದನ್ನು ಹೇಳ್ತೇವೆ ನಿಮ್ಮ ನಿಮ್ಮೆಲ್ಲರ ಮನಸ್ಸಲ್ಲಿ ಸಾಮಾನ್ಯವಾಗಿರೋಂಥ ಪ್ರಶ್ನೆ ಅದು ಈ ಪುರಾಣ ಶಾಸ್ತ್ರ ಮಹಾಭಾರತ ಇದೆಲ್ಲ ನೋಡ್ತೀವಲ್ಲ ಈಗ ನೀವು ಅದು ಏನಾಗುತ್ತೆ ಅಂದರೆ ಎಲ್ಲ ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಕೆಲಸಕ್ಕೆ ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಶಿವಪುರಾಣಕ್ಕೆ ಹೋದರೆ ಶಿವನೇ ದೊಡ್ಡವನು ಅಂತ ಹೇಳುತ್ತೆ ಅದು ವಿಷ್ಣು ಪುರಾಣಕ್ಕೆ ಬಂದರೆ ವಿಷ್ಣುವನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳುತ್ತೆ ಅದು ಇನ್ನು ನೀವು ಸಪ್ತಸಿಗೆ ಹೋದರೆ ಅಥವಾ ದೇವಿ ಭಾಗವತಕ್ಕೆ ಹೋದರೆ ಅಮ್ಮನವರೇ ಅಮ್ಮನವರು ಅಂತ ಎಲ್ಲ ಅವ್ರ ಮಕ್ಕಳು ಅಷ್ಟೇ ಹೊಡೆದವರೆಲ್ಲ ಅಂತ ಯಾವುದು ಇದು ಸರಿಯಾ ಅದಕ್ಕೆ ಕೆಲವರು ಏನು ಅಂದರೆ ಅರ್ಧಮರ್ಧ ವಿಚಾರವಾದಿಗಳು ಏನು ಹೇಳ್ತಾರೆ ಅಂದರೆ ನೋಡಿ ಮುಸಲ್ಮಾನರಾದರೂ ಒಳ್ಳೆಯದು ಅಲ್ಲ ಅಂದರೆ ಅಲ್ಲ ಅಷ್ಟೇ ಬೇರೆ ಯಾವುದೂ ಇಲ್ಲ ಅಂತ ಕ್ರಿಶ್ಚಿಯನ್ ಆದರೆ ರಿಯಾಸು ಅಂದರೆ ರಿಯಾಸು ಅಂದರೆ ಮುಗಿತು ಈ ಹಿಂದೂಗಳಿದ್ದು ನೋಡಿ ಇಪ್ಪತ್ತೈದು ದೇವರು ಇಪ್ಪತ್ತೈದು ಅಂತ ಹೇಳಿದ್ದಷ್ಟೇ ಇಪ್ಪತ್ತೈದು ಕೋಟಿ ಅಂತ ಇಪ್ಪತ್ತೈದು ಕೋಟಿಯೂ ಅಲ್ಲ ಮೂವತ್ತ್ಮೂರು ಕೋಟಿ ಅಂತ ಹಾಗಾಗಿ ಇವರು ಎಲ್ಲೂ ಇಲ್ಲ ಅಂತ ಶೈವರು ವೈಷ್ಣವರು ಶಾಕ್ತರು ಸೌರರು ಗಾಣಪತರು ಎಲ್ಲ ಅವರು ಅವ್ರ ಪುಸ್ತಕದಲ್ಲಿ ಬರ್ಕೊ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ದೇವರು ಎಲ್ಲ ಕಿ ದೇವರಿಗಿಂತ ದೊಡ್ಡದಂತ ಅಲ್ಲ ಆ ದೇವರು ದೊಡ್ಡದು ಹೋದಾರ ಮತ್ತು ಈ ದೇವರು ಹೇಗೆ ಅಂತ ಈ ದೇವರು ದೊಡ್ಡದು ಹೋದಾರ ಮತ್ತು ಆ ದೇವರು ಏನು ಈ ಪ್ರಶ್ನೆಗೆ ಎಲ್ಲಿ ಬಂದರು ನಮಗೆ ಈಗಲೂ ಕೂಡ ನೆನಪಾಗುತ್ತೆ ಚಿಕ್ಕ ವಯಸ್ಸಲ್ಲಿ ನಮಗೊಬ್ಬರು ಅಧ್ಯಾಪಕರು ವ್ಯಾಕರಣ ಪಾಠ ಮಾಡ್ತಾ ಇದ್ದವರು ಅವರು ಮಾತಾಡ್ತಾ ಹೇಳ್ತಾ ಇದ್ರು ಅವರು ಮೂರೂರು ಭಟ್ರು ಅಂತ ಕರೆಯೋದು ನಾವು ಮೂರೂರು ದತ್ತ ಭಟ್ರು ಅಂತ ಅವರು ಹೇಳೋರು ಏನಂದರೆ ಈ ಈಗ ವೈಷ್ಣವ್ರು ಆದರೆ ವಿಷ್ಣುವ ಮಾತ್ರ ಪೂಜೆ ಮಾಡ್ತಾರವರು ಬೇರೆ ದೇವ್ರಿಗೆ ಪೂಜೆ ಮಾಡೋದಿಲ್ಲ ಶೈವರು ಶಿವನನ್ನು ಮಾತ್ರ ಪೂಜೆ ಮಾಡ್ತಾರೆ ಈ ಸ್ಮಾರತರು ಎಲ್ಲ ದೇವ್ರನ್ನ ಪೂಜೆ ಮಾಡ್ತಾರೆ ಪೂಜೆ ಮಾಡುವಾಗ ಅಲ್ಲಿ ಜಲಾರಿಯಲ್ಲಿ ಅಭಿಷೇಕ ಮಾಡಬೇಕು ಎಲ್ಲ ದೇವರು ಇಳಿಸಿಟ್ಕೊಂಡಿರ್ತಾರೆ ಎಲ್ಲ ದೇವರಿಗೂ ಅಭಿಷೇಕ ಮಾಡಬೇಕು ಪಂಚಾಮೃತ ಎಲ್ಲ ಮಾಡಬೇಕಿಲ್ಲ ಆಗ ದೇವರ ಮೇಲೆ ನಾವೇ ಕನಿಕರ ಪಡೋ ಪರಿಸ್ಥಿತಿ ಪಾಪ ಈ ದೇವರಿಗೆ ಹಾಲು ಇಲ್ಲದೆ ಇಲ್ಲ ಸಹಜವಾಗಿ ಅದು ಒಂದರ ಕಡೆ ರಕ್ಷೆ ಜಾಸ್ತಿ ಹೋಗುತ್ತೆ ಅದು ಒಂದು ಇಷ್ಟ ಆಗಿರುತ್ತೆ ಅದು ಉಳಿದ ದೇವರು ಸಫರಾಗ್ತಾರೆ ಅಂತ ಅವ್ರ ಭಾಷೆ ಅವ್ರ ತಮಾಚೆಗೆ ಹೇಳೋದು ಸ್ಮಾರ್ತರ ಅವಸ್ಥೆ ಹೀಗೆ ಅಂತ ನೋರು ಅಂತ ಹಾಗೆ ಈ ಒಂದೊಂದು ದೇವರನ್ನು ಹೊಗಳೋದು ಯಾಕೆ ಅಂತ ಆ ಥರ ಅಂತ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀವಿ ಇದನ್ನು ನೀವು ಅದ್ರ ಇದರ ಭಾವದಿಂದ ತೊಗೋಬೇಕು ನೀವು ಅದನ್ನು ಬೇರೆ ಥರ ಅದನ್ನು ಬಳಸ್ಕೋಬಾರ್ದನ್ನು ಒಂದು ಸರ್ತಿ ವ್ಯಾಸರು ಕೈಲಾಸಕ್ಕೆ ಕೈಲಾಸದಲ್ಲಿ ಇದ್ರಂತೆ ಕೈಲಾಸದಲ್ಲಿ ಅವರು ಎರಡು ಕೈ ಮೇಲೆತ್ತಿ ಬಲಗೈ ಮೇಲೆತ್ತಿ ಅವರು ಹೇಳಿದ್ರಂತೆ ವಿಶ್ ದೊಡ್ಡ ದೇವರು ಇಲ್ಲ ಅಂತ ಎಲ್ಲಿ ಕೈಲಾಸದಲ್ಲಿ ಕೈಲಾಸದಲ್ಲಿ ಶಿವನ ಆಸ್ಥಾನದಲ್ಲಿ ಸುತ್ತ ಗಣಗಳಿದ್ದಾವೆ ಶಿವ ಪಾರ್ವತಿ ವಿರಾಜಮಾನರಾಗಿದ್ದಾರೆ ಬಲ್ಲಗೈ ಮೇಲೆ ಉದ್ಘೋಷ ಮಾಡಿದ್ದು ವಿಷ್ಣುವಿಗಿಂತ ದೊಡ್ಡ ದೇವರಿಲ್ಲ ಅಂತ ಆ ಕೈ ಹಾಗೆ ಸ್ತಬ್ಧ ಆಗೋಯಿತು ಅಂತ ಕಲ್ಲಾಗೋಯಿತು ಅಲ್ಲಿ ಕಥೆ ಇದು ಇದು ಅದನ್ನು ಶೈವರು ಒಂಥರ ಬಳಸ್ತಾರೆ ಅದನ್ನು ವೈಷ್ಣವರು ಏನೋ ಜಗಳ ಮಾಡ್ತಾರೆ ಅದಕ್ಕೆ ಏನೋ ನಡೆಯುತ್ತೆ ಬಿಡಿ ಅದಕ್ಕೆ ಬಲ್ಲವರು ಒಬ್ಬರು ಇದನ್ನು ನಿಜವಾಗಿ ಬಲ್ಲವರು ಅದನ್ನ ಈ ಥರ ವಿಮರ್ಶೆ ಮಾಡ್ತಾರೆ ಅದನ್ನು ಅವ್ರನ್ನ ಪ್ರಶ್ನೆ ಕೇಳಿದಾಗ ಯಾಕೆ ಹೀಗೆ ವ್ಯಾಸರಂತವು ಯಾಕೆ ಅವ್ರ ಕೈ ಯಾಕೆ ಹಾಗಾಯಿತು ಹಾಗಾದ್ರೆ ವಿಷ್ಣು ಎಲ್ಲಕ್ಕಿಂತ ದೊಡ್ಡ ಅಲ್ವಾ ಹಾಗೆ ಬರ್ಕೊಂಡಿರೋ ಶಾಸ್ತ್ರ ಕಾಟಾಕ್ಬೋಣ ಹಂಗಾರೆ ತುಂಬ ಕಡೆ ಅಂಥದ್ದು ಬುದ್ಧ ಉಲ್ಲೇಖಗಳು ತುಂಬ ಇದೆ ವಿಷ್ಣು ಇದ್ದಾವೆ ಅದನ್ನೆಲ್ಲ ಎಂತ ಮಾಡೋದು ನಾಳೆಯಿಂದ ಅದಕ್ಕೆಲ್ಲ ಬೆಂಕಿ ಹಾಕ್ಬಿಡಿದೆ ಅಂತ ಅದಕ್ಕೆ ಅವ್ರು ಹೇಳೋರು ಅಲ್ಲಪ್ಪ ಅಲ್ಲಿ ಯಾಕೆ ಹೇಳಬೇಕಿತ್ತು ಅವರು ಹೋಗೋದು ಅಂತ ಅದು ಜಾಗ ಅಲ್ಲ ಅದು ಹೇಳೋಕ್ಕೆ ಅಂತ ಅದು ಜಾಗ ಅಲ್ಲ ಈಗ ಅಲ್ಲಿ ಶಿವನನ್ನು ನಂಬ್ಕೊಂಡ್ರು ಸುತ್ತಮುತ್ತ ಇದ್ದಾರೆ ಸಾವಿರಾರು ಜನ ಅವರೆಲ್ಲ ಎಲ್ಲಿ ಹೋಗ್ಬೇಕು ನಾಳೆಯಿಂದ ಇಟ್ಟು ದಿವಸ ಮಾಡಿದ್ದಕ್ಕೇನು ಏನು ಬಂತು ಅವರು ಅವರ ಗಮನವನ್ನು ಅವರ ಏಕಾಗ್ರತೆಯನ್ನು ಹಾಳು ಮಾಡಬಾರ್ದು ಅಂತ ಅವರ ಏಕಲಕ್ಷ್ಯ ಇದೆಯಲ್ಲ ಶಿವ ಅಂತ ಅದು ಬಿಟ್ಟು ಬೇರೆ ಗೊತ್ತಿಲ್ಲ ಅವರಿಗೆ ಅವರು ಉದ್ಧಾರ ಆಗ್ತಾರೆ ಅಲ್ಲಿ ಯಾಕೆ ಹೋಗಿ ಹೇಳಬೇಕಿತ್ತು ಅದನ್ನ ಅದನ್ನು ಯಾವ್ರ ತೋರಿಸಿದ್ರಿ ಹೀಗೆ ಅಂತ ಹಾಗೆ ಹೇಳೋರು ಅದು ಅದನ್ನ ಹಾಗೆ ವೈಕುಂಠಕ್ಕೆ ಬಂದು ಶಿವನೇ ದೊಡ್ಡವನು ಅಂತ ಹೇಳಬಾರ್ದು ವಿಷ್ಣುವಿನ ಮಹಿಮೆಯನ್ನು ಒಂಚೂರು ಕೂಡ ಕಡಿಮೆ ಮಾಡಬಾರ್ದು ಯಾಕೆಂದರೆ ನಂಬ್ಕೊಂಡಿದ್ರು ಇದ್ದಾರೆ ಅಲ್ಲಿ ಪೂರ್ತಿ ಅಂತ ಅವ್ರ ಶ್ರದ್ಧೆಯನ್ನು ಹಾಳು ಮಾಡಬೇಡ ಅವರ ಏಕಾಗ್ರತೆಯನ್ನು ಅವರ ಏಕಲಕ್ಷ್ಯವಾಗಿ ಅದನ್ನು ಹಾಳು ಮಾಡಬಾರ್ದು ಹಾಗಾದ್ರೆ ಸುಳ್ಳ ಶಿವ ದೊಡ್ಡವನ್ನೊಂದು ಸುಳ್ಳ ವಿಷ್ಣು ದೊಡ್ಡವನ್ನೂ ಸು ಯಾವುದು ಸುಳ್ಳಲ್ಲ ಎಲ್ಲೋದು ಅದೇ ಅವರೇ ಅದು ಯಾರೂ ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಯಾಕೆಂದರೆ ಅಲ್ಲಿ ಅನೇಕ ಇಲ್ಲವೇ ಅಲ್ಲ ಏಕವೇ ಅದು ಒಬ್ಬನೇ ಅದು ಒಬ್ಬನೇ ಇವತ್ತು ಕೆಂಪಂಗೆ ಹಾಕ್ಕೊಂಡು ಬಂದಿದ್ದು ಬಂದಾಗ ಕೆಂಪಂಗಿಯವನ್ನೊಂದು ಗುರುತಿಸ್ತೇವೆ ದೂರದಿಂದ ನಾವು ನಾಳೆ ಹಸಿರಂಗಿ ಹಾಕೊಂಡ್ಬಂದ್ರೆ ಹಸಿರಂಗಿ ಅವನು ಅಂತ ಹೇಳ್ತಾನೆ ಅವನು ಒಬ್ಬನೇ ಅಲ್ವಾ ಹಾಕ್ಕೊಂಡು ಅಂಗಿ ಮಾತು ಅಂಗಿ ಮಾತ್ರ ಬೇರೆ ಬೇರೆ ತಾನೆ ಇದೊಂದು ವ್ಯಕ್ತಿ ಬೇರೆ ಬೇರೆ ಅಲ್ವಲ್ಲ ಇವತ್ತು ಕಿರೀಟ ಹಾಕ್ಕೊಂಡು ಬರ್ತಾನೆ ಅವನು ಯಕ್ಷಗಾನ ಪಾತ್ರಧಾರಗಳಿರ್ತಾರಲ್ಲ ಒಂದಿನ ಕಿರೀಟದ ವೇಷ ಮಾಡ್ತಾನೆ ಒಂದಿನ ಪಗಡೆ ವೇಷ ಮಾಡ್ತಾನೆ ಅವನು ಇನ್ನೊಂದಿನ ಸ್ತ್ರೀ ವೇಷ ಮಾಡ್ತಾನೆ ಅಲ್ಲಿ ನಾವು ಒಂದೇ ಅಂತ ಹೇಳಕ್ಕೆ ಹೋಗಬಾರ್ದು ಆಟ ನಡೆಯೋ ಹೊತ್ತಲ್ಲಿ ಓ ನೀ ಅದೇ ಅಂತ ಅಲ್ಲ ಅದ ಅದರ ಸ್ವಾರಸ್ಯ ಅಲ್ಲ ಅದು ಅನುಭವಿಸು ಹಾಗೆ ಅದು ಇವತ್ತು ಅವನು ಕಂಸ ಅವನು ನಾಳೆ ಅವನೇ ಕೃಷ್ಣನ ಪಾತ್ರ ಮಾಡ್ಕೊಂಬರ್ಬೋದು ಆ ಗುಟ್ಟು ರಟ್ ಮಾಡಬಾರದಲ್ಲಿ ಓ ನೀನು ಕೃಷ್ಣನ ಮಾಡಿದ್ದೀರ ನೀನೇ ಕೃಷ್ಣ ಕಂಸ ಒಂದೇ ಹೇಳಕ್ಕೆ ಹೇಳಕ್ ಅಲ್ಲಿ ಆ ಸ್ವಾರಸ್ಯ ಅಲ್ಲಿ ಅಂತ ಹಾಗೆ ಅವನೇ ಬಗೆ ವೇಷಗಳನ್ನು ಮಾಡ್ತಾನೆ ವ್ಯಕ್ತಿ ಒಂದೇ ಆಗಿದ್ದರಿಂದ ಅಲ್ಲಿ ಆ ಪ್ರಶ್ನೆಯನ್ನು ಬರದೆ ಬರೋದಿಲ್ಲ ಅಂತ ಅವನು ಭಿನ್ನ ರುಚಿಯ ಜನರಿಗೆ ಭಿನ್ನಾಕಾರದಲ್ಲಿ ಬರ್ತಾನೆ ಒಬ್ಬೊಬ್ಬರಿಗೆ ಒಂದೊಂದು ಅವರ ಅವರವರ ರುಚಿ ಬೇರೆ ಇದೆ ನೋಡಿ ಅವರು ತಕ್ಕ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಅವನು ಅವನು ಅವನೇ ಅಂತ ಅದನ್ನು ಕಾಳಿದಾಸ ತುಂಬ ಚೆನ್ನಾಗಿ ಹೇಳಿದಾನೆ ಶಿವನ ಶಿವ ವಿವಾಹದಲ್ಲಿ ಶಿವನಿಗೆ ಉಳಿದವರಲ್ಲಿ ಪ್ರಣಾಮ ಮಾಡೋದ್ರನ್ನ ವಿಷಯ ತಗೊಂಡು ಬಂದ ಸಮಯದಲ್ಲಿ ಆ ಆ ಪ್ರಕರಣದಲ್ಲಿ ಅಲ್ಲೊಂದು ಕಡೆ ಕಾಳಿದಾಸ ಒಳ್ಳೆ ಮಾಡ್ತಾನೆ ತುಂಬ ಚೆನ್ನಾಗಿ ಹೇಳ್ತಾನೆ ನೋಡಿದ ಅವ್ರು ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಒಂದು ಸಾರಿ ಇವನಾಗ್ತಾನೆ ಒಂದು ಸಾರಿ ಅವನಾಗ್ತಾನೆ ಎಲ್ಲ ಒಂದೇ ಅವರು ಏಕೈವ ಮೂರ್ತಿ ಬಿಬಿಧದೆ ತ್ರಿಧಾಸ ಒಂದೇ ಮೂರ್ತಿ ಮೂರಾಯಿತು ಸಮಾನ ಮೇಷ ಪ್ರಸಮಾವರತ್ವ ಹಿರಿತನ ಕಿರಿತನ ಎಲ್ಲರಿಗೂ ಸಮಾನ ಅಲ್ಲಿ ಸೃಷ್ಟಿ ಮಾಡುವಾಗ ಬ್ರಹ್ಮನೇ ಅಣ್ಣ ಉಡ್ದವರಲ್ಲ ತಮ್ಮಂದಿರು ಸ್ಥಿತಿಗೆ ಬಂದಾಗ ವಿಷ್ಣುವೇ ದೊಡ್ಡವನು ಉಳಿದವರಲ್ಲೇ ಅವನಿಗೆ ಪೂರಕ ಲಯಕ್ಕೆ ಬಂದಾಗ ಶಿವ ಎಲ್ಲವನ್ನೂ ಲಯ ಮಾಡ್ತಾನೆ ಬ್ರಹ್ಮ ಸೃಷ್ಟಿ ಮಾಡಿದ್ದೆಲ್ಲವನ್ನು ಎಲ್ಲವನ್ನೂ ವಿಷ್ಣು ಕಾದಿದ್ದೆಲ್ಲವನ್ನೂ ಶಿವ ಲಯ ಮಾಡ್ತಾನೆ ಅವನಲ್ಲಿ ಬೇರೆ ಯಾರು ದೊಡ್ಡವರಲ್ಲಿ ಹಾಗಾಗಿ ಇದನ್ನು ಯಾಕೆ ಅದನ್ನು ಇದನ್ನು ಯಾಕೆ ನಾವು ಪ್ರಸಾದ ಮಾಡೋದು ಅಂದರೆ ಆ ಒನ್ನೊಂದು ಪುರಾಣದಲ್ಲಿ ಅಥವಾ ಒಂದೊಂದು ಈಗ ಶೈವ ಪಂಥದಲ್ಲಿ ತುಂಬ ಶಿವನನ್ನು ಯಾಕೆ ಹಾಗೆ ಇದರಲ್ಲಿ ಈಗ ಬೇರೆ ಥರ ಹೇಳಿದಾರಲ್ಲ ಅಂದರೆ ಆಯಾ ಶೈವ ಮಾರ್ಗದಲ್ಲಿ ಹೋಗೋವನಿಗೆ ಅವನು ಫೋಕಸ್ ಅವನ ಅವನ ಏಕಲಕ್ಷ್ಯ ಅದು ವ್ಯತ್ಯಾಸ ಆಗಬಾರ್ದು ಅಂತ ಹಾಗಾಗಿ ಇಲ್ಲ ಬೇರೆ ಇಲ್ಲಪ್ಪ ಪ್ರಪಂಚದಲ್ಲಿ ಇದೇ ಇರೋದು ಇದೊಂದೇ ಸತ್ಯ ಮತ್ತೆಲ್ಲ ಸುಳ್ಳು ಮತ್ತೆಲ್ಲ ಮರಿಬೇಕು ಅವನು ಮತ್ತೆ ಯಾವುದು ಕಾಣಬಾರ್ದು ಅವನಿಗೆ ಮಾರ್ಗ ಭೇದ ಆಗಬಾರ್ದು ಮಧ್ಯದಲ್ಲಿ ಆ ಕಡೆ ಒಂದು ಡಿಸ್ ಡಿಸ್ಟ್ರಾಕ್ಷನ್ ಅದೇ ಚೆನ್ನಾಗಿತ್ತ ಇವನು ನಾನು ವಿಷ್ಣು ದೇವರನ್ನ ಪೂಜೆ ಮಾಡಿದರೆ ಬೇಗ ಹೋಗ್ತಿದ್ದೆ ಅನ್ ಮಧ್ಯೆ ಅನಿಸ್ಬಾರ್ದು ಅಂತ ಇದೇ ಇದು ಬಿಟ್ಟು ಬೇರೆ ಇಲ್ಲ ಅಂತ ಅವನು ಅಲ್ಲೇ ಹೋಗ್ತಾ ಹೋದರೆ ಅವನು ಹೋಗಿ ಗುರಿ ಮುಟ್ಟತಾನವನು ಉದ್ಧಾರ ಆಗ್ತಾನೆ ಅದು ಬಿಟ್ಟು ಅವನು ಹೋಗಿ ಅವನಿಗೆ ಅಲ್ಲಿಗಾಡ್ಸೆ ಒಂದು ನಿನ್ನ ಗುಡಿಸಲು ಚೆನ್ನಾಗಿಲ್ಲ ಆ ಕಡೆ ಅರಮನೆ ಇದೆ ಅಂತೇಳಿ ಇರೋ ಗುಡಿಸ್ಲನ್ನ ಕಡೆ ಬಿದ್ರೆ ಅವನು ಸುಮ್ಮನೆ ಇರೋ ಇದು ಇಲ್ಲ ಅದು ಇಲ್ಲ ಅಂತ ಆಗತ್ತೆ ಅವನಿಗೆ ಅಂತ ಹಾಗಾಗಿ ಆ ಒಂದು ಭಾವ ಅಂತ ನಾವು ಗಮನಿಸ್ಬೇಕಾಗಿರೋದು ಅಂತ ಇದೆಲ್ಲವೂ ಇದೆಲ್ಲದರ ತಾತ್ಪರ್ಯ ಕೂಡ ಒಂದೇ ನಮ್ಗೆ ಅನಿಸುತ್ತೆ ಮೇಲ್ನೋಟಕ್ಕೆ ಇವರು ಜಗಳ ಮಾಡ್ಕೋತಾ ಇರಲ್ಲ ಇವರು ವೈಷ್ಣವರು ಹೊಡೆದಾಡ್ಕೋತಾ ಇರಲಿಲ್ಲ ಹೊಡೆದಾಡ್ಕೊಂಡ್ರು ಹೊಡೆದಾಡಿಕೊಂಡ್ರೂ ಅಡ್ಡಿಲ್ಲ ತೊಂದರೆ ಇಲ್ಲ ಹೊಡೆದಾಡ್ಕೊಳ್ಳೋದಿದ್ರೆ ಭಾಳ ಒಳ್ಳೆಯದು ತಿಳ್ಕೊಂಡು ವಿವೇಕದಿಂದ ವ್ಯವಹಾರ ಮಾಡಿದರೆ ಭಾಳ ಒಳ್ಳೆಯದು ಆದರೆ ಪಂಥಗಳು ಅನೇಕ ಇವೆ ಒಂದೇ ದಾರಿ ಅಲ್ಲ ದೇವರನ್ನು ಸೇರೋದಕ್ಕೆ ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ದಾರಿ ಒಂದೇ ಅಲ್ಲ ಯಾರಾದರೂ ಹಾಗೆ ಹೇಳಿದರೆ ಅದು ಅವೈಜ್ಞಾನಿಕ ಅದು ಅದು ನಿಸರ್ಗ ಹಾಗಿಲ್ಲ ಸೃಷ್ಟಿ ಹಾಗಿಲ್ಲ ಸೃಷ್ಟಿ ವಿವಿಧತೆ ಹಾಗಾಗಿ ದಾರಿಗಳು ಕೂಡ ವಿವಿಧವೇ ದಾರಿ ಒಂದೇ ಅಲ್ಲ ಅಂತ ಬೇರೆ ಬೇರೆ ದಾರಿ ಇದ್ರೆ ತಪ್ಪೇನೇ ಇಲ್ಲ ಅಂತ ಅವನು ಎಲ್ಲಿದ್ದಾನೆ ಅನ್ನೋದನ್ನು ಹೊಂದ್ಕೊಂಡು ಅವನ ಎಂಥವನು ಅನ್ನೋದನ್ನು ಹೊಂದ್ಕೊಂಡು ಆಯಾ ದಾರಿಗಳು ಅವ್ನು ಬರ್ತಾನೆ ಬರಲಿ ಅವನ ರುಚೀನಾನ್ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾ ಪತಚಷಾಮ್ ನೃಣ ಮೇಕು ಗಮ್ಯ ತಮಸೆ ಪಯಸ ಮರಣವಯ ಒಬ್ಬ ಮಹಾಶಿವಭಕ್ತ ಶಿವನನ್ನು ಸ್ತುತಿ ಮಾಡಬೇಕು ಹೇಳೋದು ಪುಷ್ಪದಂತ ಹೇಳೋ ಮಾತಿದ್ವನು ಶಿವ ಮಹಿಮಲದಲ್ಲಿ ಪರಮಿದಂ ಅಧಃ ಪಥ್ಯಮಿತಿ ಇತಿ ಚಾ ಹೇಳ್ತಾರೆ ಇದೇ ಶ್ರೇಷ್ಠ ಪರಮಿದಂ ಕೆಲವರು ಹೇಳ್ತಾರೆ ಅಧಃ ಪಥ್ಯಂ ಅದೇ ಒಳ್ಳೆಯದು ಅಂತ ರುಚಿ ನಾಂಬೈಚಿತ್ರ ಕೆಲವರು ಶೈವ ಅಂದರು ಕೆಲವರು ವೈಷ್ಣವಂದರು ಕೆಲವರು ಸಾಂಖ್ಯ ಅಂದರು ಯೋಗ ಅಂದರು ಪ್ರಭಿನ್ನಂ ಪ್ರಸ್ಥಾನಂ ಪ್ರಸ್ಥಾನ ಅಂದರೆ ದಾರಿ ಅಂತ ಅದು ಬೇರೆ ಬೇರೆ ಅಂತ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆಂದರೆ ಅವರು ಪಯಸ ಮರಣಯ ಪಯಸ ಮರಣವಯವ ಅಂತ ಈ ನೀರುಗಳಿಗೆ ಈಗ ಪ್ರವಾಹಗಳು ಬೇರೆ ಬೇರೆ ದಾರಿಯಿಂದ ಹೋಗಿ ಸಮುದ್ರವನ್ನು ಸೇರ್ತವೆ ಅದೇ ಸಮುದ್ರವನ್ನು ಸೇರ್ತವೆ ಆದರೆ ಅದೆಲ್ಲ ದಾರಿಗಳು ಬೇರೆ ಬೇರೆ ಕೆಲವು ರುಜು ಸೀದಾ ಹೋಗ್ತವೆ ಕೆಲವು ಕುಟಿಲ ಹೀಗೆಲ್ಲ ಹೋಗ್ತವೆ ನಾನಾ ಪ್ರದೇಶ ಬೇರೆ 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 ದಾರಿಗಳು ಅಂತ ಹೋಗಿ ತಲುಪೋದು ಅದೇ ಸಾಗರವನ್ನು ಅದೇ ಸಾಗರವನ್ನು ಅಲ್ಲಿ ಗಂಗಾ ನದಿ ಹರಿದು ಹೋಗ್ತಾ ಇದ್ದಾಗ ಇದು ಬೇಡ ಅಲ್ಲಿ ಆ ದಾರಿ ಆ ನದಿ ಇದು ದಾರಿ ಚೆನ್ನಾಗಿದೆ ನೀ ಇಲ್ಲಿ ಬಿಟ್ಟು ಬಾ ಅಂದರೆ ಅದು ತಪ್ಪೋದಂತ ಅದು ಗೊತ್ತು ಅದ್ರ ದಾರಿ ಆ ದಾರಿಯಲ್ಲಿ ಹೋಗಲಿ ಅದಂತ ಸಿಂಧುವಿನ ಸಿಂಧುವನು ಹಿಂದಿರುಗಿ ಹಿಮಗಿರಿಗೆ ಬೇರೊಂದು ದಾರಿಯಲ್ಲಿ ಸಾಗೆಂದ ಆಣತೆ ಪಯ್ಯ ಅಂತ ಒಂದು ಪದ್ಯ ಇದೆ ಅದು ಸಂದರ್ಭ ಬಿಡದು ಜನಚೈತನ್ಯ ಪರಿದಿರುವುದು ಒಂದು ಅಂಧಗತಿ ಅಲ್ಲವದೊಂದು ಸಿಂಧುವನ್ನು ನದಿಯನ್ನು ಹಿಮಗಿರುಗಿ ಹಿಂದಿರುಗಿ ವಾಪಸ್ ಹಿಮಾಲಯಕ್ಕೂ ಆ ದಾರಿಲ್ಬಾ ಆ ಕಡೆ ದಾರಿಲ್ವಾ ಆ ದಾರಿ ಚೆನ್ನಾಗಿದೆ ಅಂತ ಆಣೆ ತಿಪ್ಪಿಯಾನ್ ಅಪ್ಪಣೆ ಮಾಡ್ತೀಯಾ ನಡೆಯಲ್ಲ ನಿನ್ನ ಅಪ್ಪಣೆ ಅವಳು ಹೋಗೋ ಹಾಗೆ ಹೋಗೋದು ಗಂಗೆ ಇವಳು ಕೂಡ ಹಾಗೆ ಅಂತ ಅವಳು ದಾರಿ ಹರಿಸ್ಕೊಂಡಿದ್ದಾಳೆ ಹಾಗೆ ಜೀವ ಗಂಗೆ ಕೂಡ ಹಾಗೆ ಅಂತ ಅದರ ದಾರಿ ಅಂತ ಒಂದಿದೆ ಆ ದಾರಿ ಅದೇ ದಾರಿಯಲ್ಲಿ ಹೋಗಬೇಕು ಅಂತ ನಮ್ಮ ದಾರಿ ಸ್ವಲ್ಪ ದೂರದ್ದಿರ್ಬೋದು ಏನು ತಪ್ಪು ಕಷ್ಟದ್ದಿರ್ಬೋದು ಇರಲಿ ನೀವು ಹೋಗ್ತಾ ಇರೋದು ಒಂದಿನ ತರ್ತೀಯ ಹೋಗಿ ಅಂತ ಗಚ್ಚತ್ ಪೀಳಿಕಾ ಪಂಕ್ತಿ ಸಾಗರಂ ಪ್ರತಿ ಗಚ್ಚತಿ ಹೋಗ್ತಾ ಹೋಗಿದ್ರೆ ಇರುವೆಗಳ ಸಾಲು ಸಮುದ್ರವನ್ನು ತಲುಪುತ್ತೆ ತಲುಪತ್ತೆ ಅಂದರೆ ಅಷ್ಟು ದೂರನ್ನು ಕೂಡ ಹೋಗಿ ತಲುಪುತ್ತೆ ಅದನ್ನ ನೂರಾರು ಯೋಜನೆಗಳು ಕೂಡ ದೂರಗಳನ್ನು ಕೂಡ ಕ್ರಮಿಸಿಬಿಡ್ಬೋದು ಅದೊಂದು ಈ ಇರುವೆ ಅಲ್ಲದ್ರೆ ಇದ್ರೆ ಮಮ್ಮಗ ಹೋಗಿ ತಲುಪೋದು ಅಲ್ಲಿಗೆ ಅಂತ ಅಷ್ಟೊತ್ತಿಗೆ ಸಂತತಿಯೇ ಬದಲಾಗಿರ್ಬೋದು ಜನರೇಷನ್ ಬೇರೆ ಬಂದಿರ್ಬೋದು ಅಂತೂ ಹೋಗಿ ತಲುಪತ್ತೆ ಅದು ಅಂತ ಆದರೆ ಗರುಡಾದ್ರೆ ಏನು ಬಂತು ಅವನು ಅಂದರೆ ಚಂಚಲಳಾಗಿದ್ದರೆ ಈ ದಾರಿಯೋ ಆ ದಾರಿಯೋ ಅಂತ ಅವನು ಎಲ್ಲೂ ಹೋಗೋಲ್ಲ ಅಂತ ಒಂದೇ ಕಡೆ ಇರ್ತಾನೆ ಅವನು ಹಾಗಾಗಿ ಆ ಫೋಕಸ್ ಅತ್ಯಂತ ಮುಖ್ಯವಾದ ಒಟ್ಟಾರೆ ಸಾಧನೆಯ ಕುರಿತು ಹೇಳಬೇಕು ಅಂದರೆ ಬೇಡ ಒಟ್ಟಾರೆ ಜೀವನದ ಬಗ್ಗೆನೇ ಹೇಳಬೇಕು ಅಂದರೆ ಫೋಕಸ್ ತುಂಬ ಮುಖ್ಯ ಅಂತ ಸ್ವಲ್ಪ ದಿನ ಅನ್ನಿಸ್ತು ಎಮ್ ಬಿ ಬಿ ಎಸ್ ಮಾಡೋಣ ಅಂತ ಮತ್ತೊಂದು ಸ್ವಲ್ಪ ದಿನ ಅನ್ನಿಸ್ತು ಬೇಡ ಇಂಜಿನಿಯರಿಂಗ್ ಒಳ್ಳೇದು ಅಂತ ಅವನು ಯಾವುದು ಮಾಡ್ತಾನೆ ಹೇಳಿ ಆಮೇಲೆ ಅನ್ಕೊಂಡೆ ಇದು ಯಾವುದು ಬೇಡ ಸಿ ಎ ಮಾಡಿಬಿಡ್ತೀನಿ ಅಂತ ಆಮೇಲೆ ಅನ್ಕೊಂಡ ಬೇಡ ಸಂಗೀತ ಕಲ್ಯಾಣ ಅಂತ ಈಗೊಂದು ಜೀವನವೇ ತಾಳ ತಪ್ಪಿದ ಸಂಗೀತ ಅಂತ ಶ್ರುತಿ ಲಯ್ಯ ತಪ್ಪಿದ ಸಂಗೀತ ಅಂತ ಶುರು ಮಾಡಿದ ಒಂದು ರಾಗನ ಆಮೇಲೆ ಅಂತ ಅನಿಸ್ಬಿಡ್ತು ಬೇರೆ ರಾಗಕ್ಕೂ ಅದಂತು ಹೋಗೋ ಥರ ರಾಗದ ರಡ್ಡಿ ಇಲ್ಲ ಅಂತ ಇಲ್ಲ ಅಂತ ಹಾಗಾಗಿ ತೀರ್ಥಯಾತ್ರೆ ಅಂದರೆ ತೀರ್ಥಯಾತ್ರೆ ತೀರ್ಥಯಾತ್ರೆಗೆ ಹೋಗುವಾಗ ಭಾವ ತುಂಬ ಮುಖ್ಯವಾದ್ದು ನಾನು ಅದಕ್ಕೆ ಅಂತ ಹೋಗ್ತೇನೆ ತೀರ್ಥಯಾತ್ರೆಗೆ ಅಂತ ಹೊರಟೆ ಅಂತ ಅದನ್ನೇ ಮಾಡಬೇಕು ಅದೇ ಮನಸ್ಸಲ್ಲಿರಬೇಕು ಆಗ ಅದು ನಾವು ಪೂರ್ತಿ ಅದ್ರ ಕಡೆ ಅಭಿಮುಖ ಆದಾಗ ಅದು ಪೂರ್ತಿ ನಮ್ಮ ಕಡೆ ಅಭಿಮುಖ ಆಗುತ್ತೆ ಆ ತೀರ್ಥ ಇದೆಯಲ್ಲ ಸಂಪೂರ್ಣ ನಮ್ಮ ಕಡೆಗೆ ಅದು ತಿರುಗುತ್ತೆ ಪೂರ್ಣ ಫಲವನ್ನು ಕೊಡುತ್ತೆ ನಾವು ಕೊಟ್ಟ ಹಾಗೆ ಮಿಗಿಲಾಗಿ ಅದು ಕೊಡುತ್ತೆ ನಮಗಿಂತ ಮಿಗಿಲಾಗಿ ಅದು ಕೊಡುತ್ತೆ ಹಾಗಾಗಿ ನಾವು ಪೂರ್ತಿ ಕೊಟ್ಕೋಬೇಕು ಅದಕ್ಕೆ ಹರಿಯರ